ನಮಸ್ತೆ ಡಿಯರ್ ಆಸ್ಪಿರೆಂಟ್ಸ್, ನಾನು ನಿಮ್ಮ ಪ್ರೀತಿಯ ಕಿಟ್ಟಿ. 545 ಎಕ್ಸಾಮ್ ಮುಗೀತು, ಎಲ್ಲ 402 ಎಕ್ಸಾಮ್ಗೆ ರೆಡಿ ಆಗ್ತಿದ್ದೀರಾ? ಆದರೆ ಎಷ್ಟೋ ಜನಕ್ಕೆ 402 ಹೊಸ ಎಕ್ಸಾಮ್ ಆಗಿದೆ, ಹಾಗಾಗಿ ಮತ್ತೆ 545 ಎಕ್ಸಾಮ್ ಬರೆದರೂ ಸಹ ಪರೀಕ್ಷೆ ಚೆನ್ನಾಗಿ ಬರೆದಿಲ್ಲ ಅಂತ ಸ್ವಲ್ಪ ಎಲ್ಲ ಬೇಜಾರಲ್ಲಿದ್ದೀರಾ. ಡೋಂಟ್ ವರಿ, ಏಕೆಂತಂದರೆ ಈಗ ಯಾವುದೇ ಒಂದು ಎಕ್ಸಾಮ್ ಆದಾಗ ಅದರಲ್ಲಿ ಒಂದಷ್ಟು ಮಿಸ್ಟೇಕ್ಸ್ಗಳಾಗ್ತವೆ, ನಾವು ಮನುಷ್ಯರಲ್ವಾ, ಹಾಗಾಗಿ ತಪ್ಪುಗಳಾಗ್ತವೆ. ತಪ್ಪುಗಳಾದಾಗ ಅವನ್ನ ಹಂಗೆ ಬಿಟ್ಕೊಂಡು ಸುಮ್ಮನೆ ಇರೋದಲ್ಲ, ಅದನ್ನು ಸರಿಪಡಿಸ್ಕೊಂಡು ನಾವು ಮುಂದೆ ಹೋಗ್ಬೇಕಾಗಿರೋದು ನಮ್ಮ ಕರ್ತವ್ಯ. ಮತ್ತು ಅವನ್ನ ಸರಿಪಡಿಸ್ಕೊಂಡ್ರೆ ಮಾತ್ರ ನಾವು ಯಶಸ್ವಿ ಆಗಲು ಸಾಧ್ಯ. ಹಾಗಾಗಿ ಈ 545 ಎಕ್ಸಾಮ್ ಮುಗಿದ್ಮೇಲೆ 402 ಪಿ ಎಸ್ ಸಿ ರೆಡಿ ಆಗ್ತಿರ್ತೀರಾ, ಅಥವಾ ಕೆಲವರು 545 ಇದ್ದಿದ್ರೆ ಬೇರೆ ಎಕ್ಸಾಮ್ಸ್ಗೆ ರೆಡಿಯಾಗಿ, ಅಥವಾ ನೀವು ಏನು ಗೋಲ್ ಇಟ್ಕೊಂಡಿದ್ದಾರೆ ರೀಚ್ ಮಾಡ್ಕೊಳ್ಳಿ. ಪಿ ಎಸ್ ಸಿ ಎಕ್ಸಾಮ್ಸ್ಗೆ ರೆಡಿ ಆಗ್ತಿರೋರು ಅಂದರೆ 545 ಬರೆದು 402 ರೆಡಿ ಆಗ್ತಿರೋರು, ಅಥವಾ ಫಸ್ಟ್ ಟೈಮ್ 402 ಬರೀತಿರೋರು, ಇವರಿಬ್ರಿಗೂ ಒಂದು ಒಂದು ಸ್ಟ್ರಾಟಜಿ ಮಾಡಿಕೊಡ್ಬೇಕು, ಯಾವ ರೀತಿ ನಾವು ಮುಂದೆ ಎಕ್ಸಾಮ್ ಅಪ್ರೋಚ್ ಮಾಡಬೇಕು. ಏಕೆಂತಂದ್ರೆ ಇನ್ನೆಲ್ಲ ಎಕ್ಸಾಮ್ಗಳು ಪಿ ಎಸ್ ಸಿ ಎಕ್ಸಾಮ್ಸ್ನ ಕೆಇನೇ ನಡೆಸುತ್ತೆ ಅಂತ ಹೇಳೋದ್ರಿಂದ ನಾವು ಕೆಇನ ಒಂದು ಎನ್ವೈರನ್ಮೆಂಟ್ಗೆ ಅಥವಾ ಕೆಇ ನಡೆಸೋ ಒಂದು ಪರೀಕ್ಷಾ ಎನ್ವೈರನ್ಮೆಂಟ್ಗೆ ನಾವು ಅಡಾಪ್ಟಬಿಲಿಟಿ ಆಗಲೇಬೇಕಾಗುತ್ತೆ. ಹಾಗಾಗಿ ಮುಂದೆ ಬರೋ ಹೊಸ ನೋಟಿಫಿಕೇಶನ್ಸ್ ಆಗಿರ್ಬೋದು, ಅಥವಾ ಈಗ 542 ಇರಬಹುದು, ಎರಡೂ ಒಂದು ದೃಷ್ಟಿ ಇಟ್ಕೊಂಡು ಸ್ಟ್ರಾಟಜಿ ಮಾಡ್ತಾ ಹೋಗೋಣ. ಅಂದರೆ ಯಾವ ರೀತಿ ಅನಾಲಿಸಿಸ್ ಮಾಡಬೇಕು, ಕೆ ಎ ಪ್ಯಾಟರ್ನ್ಗೆ ನಾವು ರೆಡಿ ಆಗಬೇಕಾಗುತ್ತೆ. ಯಾಕೆಂದರೆ ಈಗ ಇದುವರೆಗೂ ಕೆ ಎಸ್ ಪಿ ನಡೆಸ್ತಾ ಇತ್ತು, ಈಗ ಕೆ ಎ ನಡೆಸ್ತೀವಿ ಅಂತ ನಮ್ಮ ಗೃಹ ಸಚಿವರಾದರು ಪರಮೇಶ್ವರ್ ಸಾಹೇಬ್ರು ಹೇಳಿದ್ದಾರೆ. ಹಾಗಾಗಿ ಮುಂದೆ ಎಲ್ಲ ಪರೀಕ್ಷೆಗಳು ಕೆ ಎ ನಡೆಸೋದ್ರಿಂದ ನಾವು ಏನು ಮಾಡಬೇಕು, ಕೆ ಎ ಒಂದು ಇದಕ್ಕೆ ನಾವು ರೆಡಿ ಆಗಬೇಕಾಗುತ್ತೆ ಕೆ ಎ ಪ್ಯಾಟರ್ನ್ಗೆ. ಯಾಕೆಂದರೆ ಕೆ ಎಸ್ ಪಿ ಪ್ಯಾಟರ್ನ್ಗೂ ಕೆ ಎ ಪ್ಯಾಟರ್ನ್ಗೂ ತುಂಬ ವ್ಯತ್ಯಾಸ ಇದೆ. ಯಾಕೆಂದರೆ ಕೆ ಎಸ್ ಪಿನಲ್ಲಿ ತುಂಬ ಕ್ವಶನ್ಸು ಮೆಚುರಿಟಿ ಕ್ವಶನ್ಸ್ ಬರ್ತಾ ಇದ್ದು, ಕೆ ಎಸ್ ಪಿ ಕೆ ಇನಲ್ಲಿ ಏನಾಗಿದೆ ಡೈರೆಕ್ಟ್ ಕ್ವಶನ್ಸ್ ಅಂದರೆ ಫ್ಯಾಕ್ಟ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾನೆ, ಫ್ಯಾಕ್ಟ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾನೆ. ಹಾಗಾಗಿ ಮತ್ತೆ ಒಂದು ಪ್ಯಾಟರ್ನ್ ಎಕ್ಸಾಮ್ ಪ್ಯಾಟರ್ನು ಸ್ವಲ್ಪ ಚೇಂಜ್ ಇದೆ. ಅಂದರೆ ಪೇಪರ್ 1ನಲ್ಲಿ ಎಲ್ಲ ಅಲ್ಲೇ ಬುಕ್ಲೆಟ್ ಥರ ಕೊಟ್ಬಿಟ್ಟು ಒಂದು ಸ್ವಲ್ಪ ಚೇಂಜಸ್ ಎಲ್ಲ ಮಾಡಿದ್ದೇನೆ. ಮತ್ತೆ ಒಂದಷ್ಟು ವಿದ್ಯಾರ್ಥಿಗಳು ಮತ್ತೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಪಾಪ ಹೋರಾಟ ಮಾಡ್ತಿರೋರು ಗೃಹ ಸಚಿವರನ್ನ ಅಪ್ರೋಚ್ ಆಗಿ ಎಕ್ಸಾಮ್ ಕ್ವಶನ್ ಪೇಪರ್ ಬಗ್ಗೆ ಮಾತಾಡಿದಾಗ ಇನ್ನು ಮುಂದೆ ಏನಾದರೂ ಕ್ವಶನ್ ಪೇಪರ್ನ ಚೆನ್ನಾಗಿ ಟಫ್ ತೆಗೆಸ್ತೀವಿ, ಅಥವಾ ಲೈಕ್ ಪ್ಯಾಟರ್ನ್ ಚೇಂಜ್ ಮಾಡ್ತೀವಿ, ಲಾಸ್ಟ್ ಈ ಎಕ್ಸಾಮ್ ಪ್ಯಾಟರ್ನ್ ಸ್ವಲ್ಪ ಇದು ಮಾಡ್ತೀವಿ ಅಂತ ಏನು ಹೇಳಿಕೆ ಕೊಟ್ಟಿದ್ದಾರೆ. ನೋಡೋಣ ಅದು ಯಾವ ರೀತಿ ಎಕ್ಸಾಮ್ ಬರುತ್ತೆ, ಅದು 402 ಎಕ್ಸಾಮ್ ನಡೆದಾಗ ಗೊತ್ತಾಗುತ್ತೆ. ಇನ್ನು ಅಫಿಷಿಯಲ್ ಆಗಿ ಏನು ಗೊತ್ತಾಗಿಲ್ಲ, ಯಾಕೆಂದ್ರೆ ಅಫಿಷಿಯಲ್ ಆಗಿ ಏನು ಬಂದಿಲ್ಲ. ಕೆ ಇನರು ಒಂದು ಟ್ವೀಟ್ ಮಾಡಿದ್ರು, ನಮ್ಗಿನ್ನು ಅಫಿಷಿಯಲ್ ಆಗಿ ಬಂದಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಅವ್ರು ಅಫಿಷಿಯಲ್ ಆಗಿ ಬರಲಿ, ನಾವು ಏನ್ ಮಾಡ್ಬೇಕು ಎಕ್ಸಾಮ್ಗೆ ಈಗ ರೆಡಿ ಆಗ್ಬೇಕು, ಅದಕ್ಕೆ ಸ್ಟ್ರಾಟಜಿ ಮಾಡ್ಕೋಬೇಕು. ಸ್ಟ್ರಾಟಜಿ ವಿತೌಟ್ ಟ್ಯಾಕ್ಟಿಕ್ಸ್ ಇಸ್ ದ ಸ್ಲೋಯೆಸ್ಟ್ ರೂಟ್ ಟು ವಿಕ್ಟರಿ. ಅಂದ್ರೆ ಸ್ಟ್ರಾಟಜಿ ಇಲ್ದಂಗೆ ನೀವೇನಾದ್ರೂ ಹೋದ್ರೆ ಒಂದು ಯುದ್ಧಕ್ಕಾಗಿರ್ಬೋದು ಯಾವ್ದಕ್ಕಾದ್ರು ಎಕ್ಸಾಮ್ಸ್ಗೆ, ಖಂಡಿತ ನೀವು ವಿಕ್ಟರಿ ತುಂಬಾ ಸ್ಲೋ ಆಗುತ್ತೆ. ಅದಕ್ಕೆ ಟ್ಯಾಕ್ಟಿಕ್ಸ್ ವಿತೌಟ್ ಸ್ಟ್ರಾಟಜಿ ಇಸ್ ದ ನಾಯ್ಸ್ ಬಿಫೋರ್ ಡಿಫೀಟ್ ಅಂತ ಗೊತ್ತಾಗ್ತಿದೆ. ಹಂಗಾಗಿ ನೀವು ಸೋತ್ ಹೋಗ್ಬಿಡ್ತೀರಾ, ಅದಕ್ಕೋಸ್ಕರ ಕರೆಕ್ಟಾಗಿ ಸ್ಟ್ರಾಟಜಿ ಮಾಡ್ಕೊಳ್ಳಿ. ಯಾಕೆಂದ್ರೆ ನೀವು ಓದಿರ್ತೀರ, ಆದ್ರೆ ಓದಿರೋದನ್ನ ಕರೆಕ್ಟಾಗಿ ಎಕ್ಸಿಬಿಟ್ ಮಾಡಲಿಲ್ಲ, ಎಲ್ಲದಕ್ಕೂ ಎಲ್ಲ ಕಡೆನೂ ಫೋಕಸ್ ಮಾಡಲಿಲ್ಲ, ಎಲ್ಲ ವಿಷಯಗಳಿಗೂ ಪ್ರಿಫರೆನ್ಸ್ ಕೊಡಲಿಲ್ಲ ಅಂತಂದ್ರೆ ಖಂಡಿತ ನೀವು ಸೋಲ್ತೀರಾ. ಹಾಗಾಗಿ ಅದಕ್ಕೆ ಯಾವ ರೀತಿ 402 ಸ್ಟ್ರಾಟಜಿ ಮಾಡ್ಕೋಬೇಕು ಅನ್ನೋದನ್ನ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಬರ್ತೀನಿ. ವಿಡಿಯೋ ಲೆಂತಿ ಆಗ್ಬೋದು, ಲಾಸ್ಟ್ವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ, ಯಾಕೆಂದ್ರೆ ತುಂಬ ವಿಷಯ ಹೇಳಿದ್ರಿಂದ ಜಾಸ್ತಿ ಲಾಂಗ್ ವಿಡಿಯೋ ಆಗ್ಬೋದು ಅಂತ ಅನ್ಕೊಂತೀನಿ. ಇದರಲ್ಲಿ ಎರಡು ಥರ ಮಾಡ್ಕೊಂಡಿದ್ದೀನಿ, ಒಂದು ಎಕ್ಸ್ಪೀರಿಯನ್ಸ್ ಇರೋರು ಅಂದರೆ 545 ಎಕ್ಸಾಮ್ ಬರೆದು, ಅಥವಾ ಈ ಹಿಂದೆ ಪಿ ಎಸ್ ಐ ಎಕ್ಸಾಮ್ ಬರೆದಿರೋದು ಅಂದರೆ ಕೆ ಎಸ್ ಪಿ ನಡೆಸಿರೋದ ಪಿ ಎಸ್ ಐ ಆಗಿರ್ಬೋದು, ಆರ್ ಎಸ್ ಐ ಆಗಿರ್ಬೋದು, ಕೆ ಎಸ್ ಎಸ್ ಎಫ್ ಆಗಿರೋದು, ಮತ್ತೆ ಕೆ ಎಸ್ ಪಿ ಕೆ ಪಿ ಎಸ್ ಸಿ ಆಗಿ ಕೆ ಎಸ್ ಪಿ ಆಗಿರ್ಬೋದು, ಆರ್ ಎಸ್ ಐ ಆ ಪರೀಕ್ಷೆಗಳನ್ನ ಬರೆದರು ಒಟ್ಟಾಗಿ, ಗೊತ್ತಾಯ್ತು. ನೆಕ್ಸ್ಟ್ 402 ಬರೀತಾರೋ ಅಂದ್ರೆ ಹೊಸ ಅಭ್ಯರ್ಥಿಗಳು, ಇನ್ನು ಫಸ್ಟ್ ಟೈಮ್ ಇದೇ 402ನೇ ಫಸ್ಟ್ ಟೈಮ್ ಅಂತ ಬರೀತಾರವರು, ಇವರು ಈ ಡೈರೆಕ್ಟ್ ಆಗಿ ಕೆ ಇ ಅಪ್ರೋಚ್ನ ಅಪ್ಲೈ ಮಾಡಬೇಕಾಗುತ್ತೆ. ಇವರು ಈಗ ನೀವು ಕೆ ಎಸ್ ಪಿ ಪ್ಯಾಟರ್ನ್ ಇಂದ ಕೆ ಇ ಪ್ಯಾಟರ್ನ್ಗೆ ಶಿಫ್ಟ್ ಆಗಬೇಕಾಗುತ್ತೆ. ಏಕೆಂದ್ರೆ ನಾವೇನು ಅಂದ್ಕೊಂಡಿದ್ವಿ 542 545ನಲ್ಲಿ ಕೆ ಎಸ್ ಪಿ ಪ್ಯಾಟರ್ನೇ ರಿಪೀಟ್ ಆಗುತ್ತೆ, ಕ್ವಶನ್ ಪೇಪರ್ ಲೆವೆಲ್ ಟಫ್ ಬರುತ್ತೆ ಅಂತ ಅಂದ್ಕೊಂಡಿದ್ವಿ, ಆದರೆ ಆ ಥರ ಆಗಲಿಲ್ಲ. ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ, ಅಪ್ರೋಚ್ನ ಚೇಂಜ್ ಮಾಡಬೇಕಾಗುತ್ತೆ. ಎಕ್ಸಾಮಲ್ಲಿ ನಾವು ಸಕ್ಸಸ್ ಆಗಬೇಕು ಅಂತಂದರೆ ಅಪ್ರೋಚ್ ಚೇಂಜ್ ಮಾಡಬೇಕು, ಇಲ್ಲಾಂತಂದರೆ ಖಂಡಿತ ಸಕ್ಸಸ್ ಆಗೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಎಕ್ಸಾಮ್ ಯಾವ ಥರ ಇರುತ್ತೆ ಅದ್ರ ಥರ ನಾವು ಅಪ್ರೋಚ್ ಇರಬೇಕು. ಈಗ ಕೆ ಎಸ್ ಪಿ ಅಪ್ರೋಚ್ ಒಂಥರ ಇತ್ತು, ಕೆ ಇ ಅಪ್ರೋಚ್ ಒಂಥರ ಇದೆ. ಇವನೇನು ಮಾಡ್ತಾ ಇದ್ದ, ಕಾನ್ಸೆಪ್ಟ್ ಪ್ಲಸ್ ಫ್ಯಾಕ್ಟ್ಸ್ ಕೇಳ್ತಾ ಇದ್ದ, ಎರಡೂ ಮಿಕ್ಸ್ ಮಾಡಿ ಕೇಳ್ತಾ ಇದ್ದ. ಅಂದರೆ ಸ್ವಲ್ಪ ಕ್ವಾಲಿಟಿ ಪೇಪರ್ ಇರ್ತಿತ್ತು,
ಈಗ ನೋಡಿ ಇದು ಬರೀ ಫ್ಯಾಕ್ಟ್ಸ್ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದ್ದಾರೆ, ಜಾಸ್ತಿ ತುಂಬಾ ಫ್ಯಾಕ್ಟ್ಸ್ ಮೇಲೆ ಕೇಳಿದಾನೆ, ನೆಕ್ಸ್ಟ್ ಯಾವ ರೀತಿ ಕೇಳ್ತಾನೋ ಗೊತ್ತಿಲ್ಲ. ಹಾಗಾಗಿ ಆ ಬೇಸಿಸ್ ಮೇಲೆ ನಾವು ಈ ಪ್ಯಾಟರ್ನ್ಗೆ ರೆಡಿ ಆಗಲೇಬೇಕು, ನಾವೀಗ ಕೆ ಇ ಪ್ಯಾಟರ್ನ್ಗೆ ರೆಡಿ ಆಗಲೇಬೇಕು, ಗೊತ್ತಾಗ್ತದೆ. ಹಾಗಾಗಿ ಅದನ್ನ ಯಾವ ರೀತಿ ಮಾಡಬೇಕು, ಏನೇನು ಫಾಲೋ ಮಾಡಬೇಕು ನೀವು ಅನ್ನೋದ್ರ ಬಗ್ಗೆ ನಾನು ಇದರಲ್ಲಿ ತೋರಿಸ್ತಾ ಹೋಗ್ತೀನಿ. ಫಸ್ಟು ನೀವು ಯಾವುದೇ ಎಕ್ಸಾಮ್ ರೆಡಿ ಆಗಿರಿ, ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಬೇಕು. ಕ್ವಶನ್ ಪೇಪರ್ ಅನಾಲಿಸಿಸ್ ಹೆಂಗೆ ಅಂತಂದ್ರೆ, ಈ ಹಿಂದೆ ನಡೆದ ಈ ಕೆ ಎ ನಡೆಸಿದ ಎಕ್ಸಾಮ್ ಅಂತಂದಾಗ ಹಿಂದೆ ನಡೆದ ಒಂದು ಅಟ್ಲೀಸ್ಟ್ 5 ಇಯರ್ಸ್ 5 ಪೇಪರ್ಸ್, ನನ್ನ ಪ್ರಕಾರ 5 ಪೇಪರ್ಸ್ ತಗೊಂಡು ಅನಾಲಿಸಿಸ್ ಮಾಡಬೇಕು. ಇದು ಕೆ ಎ ನಡೆಸಿರೋ ಪಿ ಎಸ್ ಐ ಪೇಪರ್ ಒಂದೇ ಆಗಿರೋದ್ರಿಂದ 402, 545 ಒಂದು ಪೇಪರ್ ತಗೋಬೇಕು. ಎಫ್ ಡಿ ಎ ನಡೆಸ್ತು, ಎಸ್ ಡಿ ಎ ನಡೆಸಿದೆ, ಇಷ್ಟು ಪೇಪರ್ನ ಇಟ್ಕೊಂಡು ಸ್ವಲ್ಪ ಅನಾಲಿಸಿಸ್ ಮಾಡಿ. ಜೆಇ ನಡೆಸಿದೆ, ಆ ಪೇಪರ್ಗಳು ಸ್ವಲ್ಪ ಕ್ವಶನ್ ಪೇಪರ್ ಸಿಕ್ಕಿದ್ರೆ ತಗೊಳ್ಳಿ, ಅದನ್ನು ಅನಾಲಿಸಿಸ್ ಮಾಡಿ. ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಬೇಕು ಫಸ್ಟ್. ಮೇನ್ ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ ಕಾನ್ಸೆಪ್ಟ್ಸ್. ನಾನು ಹೇಳ್ತಾ ಇರ್ತೀನಿ ಬೇಸಿಕ್ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟು. ಬೇಸಿಕ್ ಕಾನ್ಸೆಪ್ಟ್ ಯಾರಿಗೆ ಗೊತ್ತಿಲ್ಲ ಅವ್ರು ತುಂಬಾ ಎಕ್ಸಾಮಲ್ ಸಫರ್ ಆಗುತ್ತೆ. ನಾನು ರೆಫರೆನ್ಸ್ ಬುಕ್ ರೀಡಿಂಗು, ಬೇಸಿಕ್ಸ್ ಬುಕ್ ಆದಮೇಲೆ ರೆಫರೆನ್ಸ್ ಬುಕ್ ರೀಡಿಂಗ್ ಒಂದ್ಸತಿ ಓದಲೇಬೇಕು. ಮೇನ್ ಇಂಪಾರ್ಟೆಂಟು ಕರೆಂಟ್ ಅಫೇರ್ಸು, 25 to 30 ಕ್ವಶನ್ಸು ಕರೆಂಟ್ ಅಫೇರ್ಸಿಂದ ಬರ್ತಾ ಇದೆ. ಎಲ್ಲ ಪೇಪರ್ಸು ನೋಡಿಬೇಕಾರೆ ನಿಮಗೆ ತೋರಿಸ್ತೀನಿ. ನನ್ನ ಮೇಲೆ ಕೆ ಇನಲ್ಲಿ ಕೇಳ್ತಾರೆ ಎಲ್ಲ, ಜಾಸ್ತಿ ಫೋಕಸ್ ಅನ್ನು 25 to 30 ಕ್ವಶನ್ಸ್ ಏನು ಮಾಡ್ತಾ ಇದ್ದೇನೆ ಕರೆಂಟ್ ಅಫೇರ್ಸ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ. 10 mental ability 10 to 15 ಕ್ವಶನ್ಸ್ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಹೇಳ್ತಾ ಇದ್ದೇನೆ. ನೆಕ್ಸ್ಟು ಅದ್ರ ಮೇಲೆ ಫೋಕಸ್ ಮಾಡಬೇಕು ನಾವು. ಕರೆಂಟ್ ಅಫೇರ್ಸು, ಬೇಸಿಕ್ಸು ಅಂದರೆ ಸಬ್ಜೆಕ್ಟ್ಸು, ಸಬ್ಜೆಕ್ಟು ಪ್ಲಸ್ ಕರೆಂಟ್ ಅಫೇರ್ಸು ಪ್ಲಸ್ ಮೆಂಟಲ್ ಎಬಿಲಿಟಿ, ಇಷ್ಟು ಮಾಡ್ಕೊಂಡ್ಬಿಟ್ರೆ 100 ಕ್ವಶನ್ಸು ಕೆ ಇದು ಇದೆ ಹ್ಯಾಂಡಲ್ ಮಾಡ್ಬೋದು. ಜಿ ಕೆ ಕ್ವಶನ್ಸ್ ಎಲ್ಲ ಇದರಲ್ಲೇ ಕಂಪ್ಲೀಟ್ ಆಗ್ತವೆ, ಗೊತ್ತಾಗ್ತದೆ. ಮಸ್ಟ್ ರಿವಿಷನ್ಸ್ ಇರಬೇಕು, ಟೈಮ್ ಟೇಬಲ್ ಯಾವ ರೀತಿ ಮಾಡ್ಕೋಬೇಕು ಅಂತ ನಾವು ನೋಡ್ತಾ ಹೋಗೋಣ. ಮೇನು ಈಗ ಸ್ಟ್ರಾಟಜಿ ಫಾರ್ 540 ಆಸ್ಪಿರೆಂಟ್ಸ್ಗೆ, 545 ಆಸ್ಪಿರೆಂಟ್ಸ್ ಏನು ಎಕ್ಸಾಮ್ ಬರೆದಿದ್ರಲ್ಲ ಅಥವಾ ಹಿಂದೆ ಬರೆದಿರೋ ಪಿ ಎಸ್ ಐ ಆಸ್ಪಿರೆಂಟ್ಸ್ ಏನು ಎಕ್ಸಾಮ್ ಬರೆದಿದ್ರಲ್ಲ ಅವರು ಏನೇನು ಮಾಡಬೇಕು ಅನ್ನೋದು ಅವ್ರಿಗೊಂದು ಹೇಳ್ತಾ ಹೋಗ್ತೀನಿ. ನೋಡ್ತಾ ಹೋಗಿ 545 ಮಾಡಿದ ತಪ್ಪುಗಳನ್ನ ಕರೆಕ್ಟಾಗಿ ವಿಶ್ಲೇಷಣೆ ಮಾಡಿ ಅವನ್ನ ಪಟ್ಟಿ ಮಾಡ್ಕೊಳ್ಳಿ, ಒಂದು ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಏನಂತಂದ್ರೆ ಏನೇನು ಮಿಸ್ಟೇಕ್ ಮಾಡಿದ್ರಿ, ಏನೇನು ಮಿಸ್ಟೇಕ್ ಮಾಡಿದ್ರಿ ಅವನ್ನ ನೀವು ಒಂದು ಲಿಸ್ಟ್ ಔಟ್ ಮಾಡ್ಕೊಳ್ಳಿ, ಒಂದು ಪೇಪರಲ್ಲಿ ಬರೀರಿ ಬೇಕಾದ್ರೆ. ಗೊತ್ತಾಯ್ತು, ಒಂದು ಪೇಪರ್ ಇಟ್ಕೊಂಡು ಆ ಪೇಪರಲ್ಲಿ ಬರೀರಿ ಏನೇನು ಮಿಸ್ಟೇಕ್, 1 2 3 4 5 6 ಅಂತ. ಮತ್ತೆ ಆ ಮಾಡಿ ತಪ್ಪುಗಳನ್ನ ಸರಿಪಡಿಸ್ಕೊಳ್ಳೋ ನಿಮ್ಮ ಮುಂದಿರೋ ಅವಕಾಶಗಳು ಏನು, ಅವು ಸರಿಪಡಿಸ್ಕೊಳಕ್ಕೆ ನಿನ್ನ ಹತ್ರ ಏನೇನಿದೆ ಇದನ್ನ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಈಗ ಎಕ್ಸಾಂಪಲ್ಸು, ಮತ್ತೆ ಈ ತಪ್ಪುಗಳು ಮತ್ತೆ ಮುಂದಿನ ಎಕ್ಸಾಮಲ್ಲಿ ಫಾರ್ಮೆಟ್ ರಿಪೀಟ್ ಆಗಬಾರ್ದು, ಮತ್ತೆ ಯಾವುದೇ ಎಕ್ಸಾಮಲ್ಲಿ ರಿಪೀಟ್ ಆಗಬಾರ್ದು. ಫಾರ್ಮೆಟ್ ಒಂದೇ ಅಲ್ಲ, ನಿಮ್ಮ ಮುಂದೆ ಬರೀ ಯಾವುದೇ ಎಕ್ಸಾಮ್ಸಲ್ಲೂ ನೀವು ಹಿಂದೆ ಮಾಡಿರೋ ಎಕ್ಸಾಮ್ಸ್ಗಳ ತಪ್ಪುಗಳು ಮಿಸ್ಟೇಕ್ಸ್ ಆಗಬಾರ್ದು. ಎಕ್ಸಾಂಪಲ್ ನೋಡಿ ತೋರಿಸ್ತಾ ಹೋಗ್ತೀನಿ. ಈಗ ನೋಡಿ, ರಿವಿಷನ್ ಮಾಡಿರಲ್ಲ ಅಂತ ಕೆಲವರು ಹೇಳ್ತಿರ್ತಾರೆ ನನಗೆ ರಿವಿಷನ್. ನೋಡಿ, ಇದೆಲ್ಲ ನಾನು ಬೇಸಿಸ್ ಮಾಡಿರೋದು ಅನಾಲಿಸಿಸ್ ಮಾಡಿರೋದು ಹುಡುಗರು ಕೊಟ್ಟಿರೋ ಫೀಡ್ಬ್ಯಾಕ್ ಮುಖಾಂತರ, ಹಂಗಾಗಿ ಅದ್ರ ಮೇಲೆ ಹೇಳ್ತಾ ಹೋಗ್ತೀನಿ ಹೊರತು ಇದನ್ನ ಕೆಲವ್ರಿಗೆ ಅಪ್ಲೈ ಆಗ್ಬೋದು, ಕೆಲವ್ರಿಗೆ ಅಪ್ಲೈ ಆಗದೆ ಇರಬಹುದು. ಯಾರಿಗೆ ಅಪ್ಲೈ ಆಗುತ್ತೆ ಅವ್ರು ನೋಡಿ, ಯಾರಿಗೆ ಅಪ್ಲೈ ಆಗಲ್ಲ ದಯವಿಟ್ಟು ನೀವು ವಿಡಿಯೋನ ಬೇಕಾದ್ರೆ ಸ್ಟಾಪ್ ಮಾಡಿ. ಯಾರಿಗೆ ಅಪ್ಲೈ ಆಗುತ್ತೆ ಅವ್ರು ನೋಡ್ತಾ ಹೋಗಿ, ಯಾರಿಗೆ ಯಾರಿಗೆ ಇದು ಹೆಲ್ಪ್ ಆಗುತ್ತೆ ಅವ್ರು ನೋಡೋ ಹೋಗಿ. ಯಾಕಂದ್ರೆ ನಾನು ಯಾರು ಫೋರ್ಸ್ ಮಾಡ್ತಿಲ್ಲ ನೋಡಿ ಅಂತ ಅಂದ್ಬಿಟ್ಟು, ಅಂದ್ರೆ ಲೈಕ್ ನಿಮ್ಗೆ ಇಷ್ಟ ಆಯ್ತು ಇದನ್ನ ಹೇಳ್ತಾರೆ ಸರಿ ಅನ್ಸಿದ್ರೆ ಮಾತ್ರ ಫಾಲೋ ಮಾಡಿ. ಓಕೆನಾ? ರಿವಿಷನ್ ಮಾಡಿರಲಿಲ್ಲ ಅಂತಂದಾಗ ನೀವು ಖಂಡಿತ ರಿವಿಷನ್ ಮಾಡಬೇಕಿತ್ತು. ಅದಕ್ಕೆ ಈಗ ಏನು ಮಾಡಿ, 5 to 5 ಸಲ ರಿವಿಷನ್ ಮಾಡಬೇಕಾಗುತ್ತೆ. ಒಂದು ಎಕ್ಸಾಮ್ಗೆ ಹೋಗಬೇಕು ಅಂದರೆ ರಿವಿಷನ್ಸ್ ವೆರಿ ಇಂಪಾರ್ಟೆಂಟು. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಓದಿರಲಿಲ್ಲ ಸರ್, ನಾವು ಕರೆಕ್ಟಾಗಿ ಓದಿರಲಿಲ್ಲ ಕರೆಂಟ್ ಅಫೇರ್ಸ್ ಅಂದರೆ, ಅದಕ್ಕೆ 12 ಕರೆಂಟ್ ಅಫೇರ್ ಕಡ್ಡಾಯ, 12 ಕಡ್ಡಾಯ ಓದಲೇಬೇಕು. 15 ನೀವು ಎಕ್ಸೆಪ್ಷನಲ್ ಅಂದರೆ ಇವಾಗ ಓದ್ತೀವಿ ಅಂದರೆ 15 ಮಾಡಿ, ಆದರೆ ಫ್ಯಾಕ್ಟ್ಸ್ನ ಓದ್ಕೊಂಡು ಖಂಡಿತ ಫ್ಯಾಕ್ಟ್ಸ್ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ. ಸತಿ ಪೇಪರ್ ಒಂದು ಪ್ರಾಕ್ಟೀಸ್ ಮಾಡಿಲ್ಲ ಅಂತ ಹೇಳ್ತಿರ್ತಾರೆ, ಪ್ರತಿನಿತ್ಯನೇ ಹೇಳ್ತಾ ಇರ್ತೀನಿ, ಪ್ರತಿನಿತ್ಯ ಒಂದು ಪೇಪರ್ ಪ್ರಾಕ್ಟೀಸ್ ಮಾಡಲೇಬೇಕು ನೀವು ಅಂತ ಹೇಳ್ತೀನಿ. ಅಂದರೆ ಎಷ್ಟೋ ಜನ ಕೇಳಲ್ಲ, ಈಗಲೂ ಗ್ರೂಪಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಪೇಪರ್ಗಳು ಹಾಕದ, ನೋಡೋಣ ಯಾರು ಬರೀತಾರೆ ಯಾರು ಬಿಡ್ತಾರೆ ಗೊತ್ತಾಗುತ್ತೆ. ಆದರೆ ಒಂದೆರಡು ದಿನ ಬರೀತಾರೆ, ಎಲ್ಲ ಆರಂಭಿಕ ಶೂರವರು ಫಸ್ಟ್ ಅಗಸೋ ಬಟ್ಟೆನೇ ಎತ್ತೆ ತೊಗೊಂಡಂತೆ, ಆಮೇಲೆ ಕುಕ್ಕಿ ಕುಕ್ಕಿ ಇಟ್ಟನಂತೆ ಅಂತ ಅಂದಂಗೆ ಗೊತ್ತು ನನಗೆ. ಸ್ಟಾರ್ಟಿಂಗ್ ಎಲ್ಲರೂ ಅದರಲ್ಲಿ 9000 ಜನ ಇದ್ದಾರೆ, ಆ 9000 ಜನ ಗ್ರೂಪಲ್ಲಿ ನೆಟ್ ಬರೆಯೋರು 10 to 15 ಜನ ಇರ್ತಾರೆ. 15 ಜನ ಏನ್ ಮಾಡ್ತಾರೆ ಗೊತ್ತಾ, ಬರಿತಾ ಇರ್ತಾರೆ ಅವ್ರು, ಬರ್ತಾ 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 ಎಕ್ಸಾಮ್ ಹತ್ರ ಬಂದಂಗೆ ಒಬ್ಬರ ಇಬ್ಬರು ಉಳ್ಕೊಂತಾರೆ, ಅವರೇ ಲಾಸ್ಟಿಗೆ ಸೆಲೆಕ್ಟ್ ಆಗೋದು ಗೊತ್ತಾಗ್ತಿದ್ಯಾ. ಅವ್ರು ಸೆಲೆಕ್ಟ್ ಆಗ್ತಾರೆ, ನೀವು ಅವ್ರ ಯೂನಿಫಾರ್ಮ್ ಹಾಕೊಂಡು ಡಬಲ್ ಸ್ಟಾರ್ ಹಾಕೊಂಡು ಬರ್ತಾರೆ, ನೀವು ಅವ್ರ ಮುಖಗಳು ನೋಡ್ಕೊಂಡು ಕುತ್ಕೋಬೇಕಾಗುತ್ತೆ ಗೊತ್ತಾಗ್ತಿದ್ಯಾ. ಅದಕ್ಕಾಗಿ ಹೇಳ್ತೀನಿ, ಖಂಡಿತ ದಿನನಿತ್ಯ ಪೇಪರ್ವನ್ನು ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡಿರ್ಲಿಲ್ಲ ಅಂದರೆ ಪ್ರಾಕ್ಟೀಸ್ ಮಾಡಿ. ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆಲ್ಲ ಆ್ಯಕ್ಚುಲಿ 402 ಆಸ್ಪಿರೆಂಟ್ಸ್ ಹೊಸಬ್ರ ಆಸ್ಪಿರೆಂಟ್ಸು ಇವತ್ತಿಂದ ನೀವು ಸ್ಟಾರ್ಟ್ ಮಾಡಬೇಕಿತ್ತು, ಯಾವತ್ತಿ ಪೇಪರ್ ಒಂದೇ ಸ್ಟಾರ್ಟ್ ಮಾಡಬೇಕಿತ್ತು ಯಾವತ್ತಿಂದ ನೀವು 400 ಅಪ್ಲಿಕೇಶನ್ ಹಾಕೋದ್ರಿಂದ ಹೇಳೋದು. ಬಟ್ ಇನ್ನೂ ಮಾಡಿದಾರೆ, ಇನ್ನೂ ಟೈಮ್ ಇದೆ, ಇನ್ನೂ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿಲ್ಲ, ಇವತ್ತಿಂದ ಸ್ಟಾರ್ಟ್ ಮಾಡಿ ಗೊತ್ತಾಗ್ತಿದ್ಯಾ. ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗಿಲ್ಲ ಎಕ್ಸಾಮಲ್ಲಿ ಅಂದರೆ ಪ್ರಾಕ್ಟೀಸ್ ಟೆಸ್ಟ್ ಬರೀರಿ ಗೊತ್ತಾಗ್ತದೆ. ಯಾರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗಿಲ್ಲ ನೀವು ಪ್ರಾಕ್ಟೀಸ್ ಟೆಸ್ಟ್ ಬರೀರಿ ಹೋಗಿ ಗೊತ್ತಾಗ್ತಿದ್ಯಾ. ಯಾಕೆಂದರೆ
ನೀವು ಹೋಗಿ ಎಕ್ಸಾಮಲ್ಲಿ ಪ್ರಾಕ್ಟೀಸ್ ಟೆಸ್ಟ್ ಮಾಡೋಕ್ಕಾಗಲ್ಲ, ಅದಕ್ಕೆ ಈಗಲೇ ಪ್ರಾಕ್ಟೀಸ್ ಟೆಸ್ಟ್ ಬರೆದು ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಒಂದು ಕ್ವಶನ್ಗೆ ಎಷ್ಟು ನಿಮಿಷ ಕೊಡಬೇಕು, ಎಷ್ಟು ಸೆಕೆಂಡ್ ಕೊಡಬೇಕು, ಮೆಂಟಲ್ ಎಬಿಲಿಟಿ ಕ್ವಶನ್ ಎಷ್ಟು ನಿಮಿಷಕ್ಕೆ ಸಾಲ್ವ್ ಮಾಡಬೇಕು ಅನ್ನೋದನ್ನ ಈಗಲೇ ಟೆಸ್ಟ್ನ ಬರ್ಕೊಳ್ಳಿ. ಗೊತ್ತಾಗ್ತಿದೆಯಾ? ಮತ್ತೆ ಅದಕ್ಕೆ ಟೈಮ್ ಇಲ್ಲ, ಮತ್ತೆ ಟೆನ್ಷನ್ ಆಗಿ ತಪ್ಪು ಥರ ಆಗಿ ಬಂದಿದ್ದೆ ಏನಂತ ಹೇಳ್ತಾರೆ ಕೆಲವರು, ಟೆನ್ಷನ್ ಆಗ್ಬಿಡ್ದು ಸರ್. ಟೆನ್ಷನ್ ಆ್ಯಕ್ಟ್ ಮಾಡ್ಕೊತೀರಾ? ಗೊತ್ತಾಗ್ತದೆ. ಆತ್ಮವಿಶ್ವಾಸ ಹೆಚ್ಚಿಸ್ಕೊಳ್ಳಿ, ಧ್ಯಾನ ಮಾಡಿ ಒಂದು 10 to 2 ಮಿನಿಟ್ಸು, ಫಿಸಿಕಲ್ ಎಕ್ಸೈಸ್ ಮಾಡಿ ಒಂದು 15 ಮಿನಿಟ್ಸು, ಆ ಒಂದು ಕಾನ್ಸಂಟ್ರೇಷನ್ ಬರುತ್ತೆ, ನಿಮ್ಮನ ಮೇಲೆ ನಿಮಗೆ ಇಡತಾ ಬರುತ್ತೆ, ಅವಾಗ ಎಕ್ಸಾಮ್ಸ್ಗಳಲ್ಲಿ ಮಿಸ್ಟೇಕ್ ಆಗುತ್ತೆ ತಪ್ಪುತ್ತೆ. ಗೊತ್ತಾಯ್ತಾ? ಎರಡು ಥರ ಆಗುತ್ತೆ ಮಿಸ್ಟೇಕ್ಸ್ ಎಕ್ಸಾಮ್ಪಲ್ಲಿ. ಒಂದು ಎಕ್ಸಾಮ್ ಟೆನ್ಷನ್ ಏನಿದಾಗುತ್ತೆ, ಇನ್ನೊಂದು ರಿವಿಷನ್ ಅಥವಾ ಕರೆಕ್ಟಾಗಿ ಪ್ರಾಪರಾಗಿ ಓದಿಲ್ಲ ಅಂತ ಅನ್ನೋದ್ರ ಮೇಲೆ ಆಗುತ್ತೆ ಕ್ವಶನ್ಸ್ ತಪ್ಪಾಗೋದು. ಗೊತ್ತಾಗ್ತಿದೆಯಾ? ಹಾಗಾಗಿ ಟೆನ್ಷನ್ ಮಾಡಿಕೊಂಡು ತಪ್ಪು ಮಾಡೋಕೆ ಹೋಗ್ಬೇಡಿ. ನೀವು ತಪ್ಪಾಕಿದ್ರೆ ನಿಮ್ಮ ಲೈಫ್ ನೀವೇ ನಿಮ್ಮನ್ನೇ ನಿಮ್ಮ ಕತ್ತ ನೀವೇ ಇಸ್ಕೊಂಡಂಗೆ. ಗೊತ್ತಾಗ್ತಿದೆಯಾ? ಎಲ್ಲ ಪ್ರಶ್ನೆಗಳು ಉತ್ತರಿಸಲಿಲ್ಲ, ಸ್ಪೀಡ್ ಉತ್ತರಿಸೋಕ್ಕಾಗಿಲ್ಲ ಸರ್, 100 ಕ್ವಶನ್ ಟಚ್ ಮಾಡೋಕ್ಕಾಗಿಲ್ಲ ಅನ್ನೋದು ಏನು ಮಾಡ್ತೀರಾ? ನೀವು ಸ್ಪೀಡ್ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ. ಎಕ್ಸಾಮಲ್ಲಿ 100 ಕ್ವಶನ್ಸು ಅಟೆಂಡ್ ಮಾಡಲೇಬೇಕು. ಕೆಲವರು ಹೇಳ್ತಾರೆ ಟಫ್ ಸರ್ ಟಫ್ ಇತ್ತು, ನಾನು 70 ಕ್ವಶನ್ ಅಟೆಂಡ್ ಮಾಡಿದೆ ಸರ್, ನಾನು ಈಸಿ ಇತ್ತು 80 ಅಟೆಂಡ್ ಮಾಡಿದೆ, ಆದರೂ ಟೈಮ್ ಸಾಲಿಲ್ಲ. ನೋ, 100 ಕ್ವಶನ್ಸು ನೀವು ಟಚ್ ಮಾಡಲೇಬೇಕು. 100 ಕ್ವಶನ್ ಟಚ್ ಮಾಡಿ ಅಟ್ಲೀಸ್ಟ್ ನೀವು ಡಿಫಿಕಲ್ಟ್ ಕ್ವಶನ್ಸ್ ಏನು ಗೊತ್ತಿಲ್ಲ ಅಂತಂದ್ರೆ ಒಂದೋ ಎರಡೋ ಬಿಟ್ಟು ಬರಬೇಕು ಹೊರತು ಇನ್ನು 95 ರಿಂದ 99 ರ ಮೇಲೆ ಅಟೆಂಡ್ ಮಾಡಲೇಬೇಕು. ಇಲ್ಲಾಂತಂದ್ರೆ ಕಾಂಪಿಟೇಷನ್ ತುಂಬ ಇದೆ, ನೀವು ಹೊರಗಡೆ ಹೋಗ್ತಾರೆ. ಈಸಿ ಪೇಪರ್ ಇತ್ತು, PSI ಪೇಪರು, ಫ್ಯಾಕ್ಟ್ಸ್ನ ಜಾಸ್ತಿ ಕ್ವಶನ್ಸ್ ಕೇಳಿದ, ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಚೆನ್ನಾಗಿ ಮಾಡಿರ್ತಾರೆ, ಕೆಲವರು ಚೆನ್ನಾಗಿ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡೋಣ, ರಿಸಲ್ಟ್ ಬಂದ್ರೆ ಗೊತ್ತಾಗ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ. ಕಟ್ ಆಫ್ ಬಗ್ಗೆ ನಾನು ಏನು ಹೇಳಲ್ಲ, ತಲೆ ಕೆಡ್ಸ್ ಕಟ್ ಆಫ್ ಬಗ್ಗೆ ಹೇಳೋದೇ ಇಲ್ಲ, ಯಾಕೆಂತಂದ್ರೆ ಅದು ವೇಸ್ಟ್ ಆಫ್ ಟೈಮ್. ಗೊತ್ತಾಗ್ತಿದೆಯಾ? ಕಟ್ ಆಫು ಬಂದಾಗ ಗೊತ್ತಾಗುತ್ತೆ. ನೆಕ್ಸ್ಟ್ ಟ್ರಾನ್ಸ್ಲೇಷನ್ ಸರಿಯಾಗಿಲ್ಲ ಸರ್, ಇಂಗ್ಲೀಷ್ ಟು ಕನ್ನಡ ಚೆನ್ನಾಗಿ ಮಾಡಿಲ್ಲ, ಕನ್ನಡ ಟು ಇಂಗ್ಲೀಷ್ ಚೆನ್ನಾಗಿ ಮಾಡಿಲ್ಲ ಅಂತ ಹೇಳಿದ್ರೆ, ನಾನು ಹೇಳ್ತಾ ಇದ್ದೀನಿ ಡೈಲಿ ಪ್ರತಿನಿತ್ಯ ಒಂದು ಟ್ರಾನ್ಸ್ಲೇಷನ್ ಪ್ರಾಕ್ಟೀಸ್ ಮಾಡಿ, ಕನ್ನಡ ಟು ಇಂಗ್ಲೀಷು ಮತ್ತು ಇಂಗ್ಲೀಷ್ ಟು ಕನ್ನಡ ಪ್ರಾಕ್ಟೀಸ್ ಮಾಡಲೇಬೇಕು ಅಂತ ಹೇಳಿದ್ದೀನಿ, ಆದರೆ ಯಾರು ಮಾಡಿಲ್ಲ ಅವರು ಮತ್ತೆ ಎಕ್ಸಾಮ್ಸಲ್ಲಿ ಹೋಗಿ ಹಿಂದೆ ಆಳೆ ತಿರುಗಿಸಿ ಬರೋಷ್ಟು ಟೈಮ್ ಆಗುತ್ತೆ. ಅದಕ್ಕೆ ಸ್ಪೀಡು, ಅಕ್ಯುರೇಸಿ, ಹ್ಯಾಂಡ್ ರೈಟಿಂಗು, ನಿಮ್ಮ ಗ್ರಾಮರು, ಸ್ಪೆಲ್ಲಿಂಗ್ ಮಿಸ್ಟೇಕ್ಸು ಎಲ್ಲ ಎಲ್ಲಿ ಗೊತ್ತಾಗುತ್ತೆ ಅಂದರೆ ಇಲ್ಲಿ ಕುತ್ಕೊಂಡು ಅಭ್ಯಾಸ ಮಾಡಿದರೆ ಮಾತ್ರ ಗೊತ್ತಾಗುತ್ತೆ ಹೊರತು ನೀವೇನಾದರೂ ಅಲ್ಲೋಗಿ ಅಭ್ಯಾಸ ಮಾಡ್ತೀನಿ ಅಂದರೆ ಆಗಲ್ಲ. ಕೆಲವರು ಏನು ಮಾಡ್ತಾರೆ, ಗೌರ್ಮೆಂಟ್ ಅಫಿಷಿಯಲ್ಸು ಅಥವಾ ಜಾಬ್ಗೆ ಹೋಗ್ತಿರೋರು ಅಥವಾ ಪ್ರೈವೇಟ್ ಜಾಬಲ್ಲಿ ಕೆಲಸ ಮಾಡ್ತಿರೋರು, ಸರ್ ರಜೆ ಹಾಕಬೇಕಿತ್ತು ಹಾಕೋಕ್ಕಾಗಲಿಲ್ಲ ಅಂತ ಹೇಳ್ತೀರಾ. ಹಾಕಿ, ರಜೆ ಹಾಕಿ, ನಿಮ್ಮ ರಜೆ ಹಾಕಿ, ನಿಮ್ಮ ಅಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡಿ, ಸರ್ ಇದೊಂದು ಸರಿ ಅವಕಾಶ ಇದೆ, ಚಾನ್ಸ್ ಕೊಡಿ ಸರ್ ಅಂತ ಕೇಳಿ. ತುಂಬ ಜನ ಒಬೆ ಮಾಡ್ತಾರೆ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ PC ಗಳಾಗಿರ್ಬೋದು, ಬೇರೆ ಡಿಪಾರ್ಟ್ಮೆಂಟ್ಲಿ ಇರೋದಾಗಿರ್ಬೋದು, ಪ್ರೈವೇಟಲ್ಲಿ ಕೆಲಸ ಮಾಡ್ತಿರೋದಾಗಿರ್ಬೋದು, ನಿಮ್ಮ ಬಾಸ್ಗಳನ್ನ ರಿಕ್ವೆಸ್ಟ್ ಮಾಡಿ, ಖಂಡಿತ ರಜೆ ಕೊಟ್ಟು ರಜೆ ಹಾಕಿ ಓದಬೇಕು ಅಂತಿದ್ರೆ ಓದ್ಬಿಡಿ. ಇಲ್ಲ ನಾನು ಟೈಮ್ ಮ್ಯಾನೇಜ್ ಮಾಡ್ತೀನಿ, 6 to 10 hours ನಾನು ಕೊಡ್ತೀನಿ ಅಂದರೆ ಖಂಡಿತ ನೀವು ಬೇಕಾದ್ರೆ ಎಕ್ಸಾಮ್ ಏನು ರಜಾ ಅವಶ್ಯಕತೆ ಏನಲ್ಲ ಓಡ್ಬೋದು. ಶನಿವಾರ ಬಂದು ರಜೆ ಇತ್ತಂದ್ರೆ ಖಂಡಿತ 4:00 ನೀವು ಕ್ಲಿಯರ್ ಮಾಡ್ಬೋದು. ಯಾಕೆಂತಂದ್ರೆ 6 to 8 hours ಎಲ್ಲ 5:45 ಓದಿರ್ತೀರಾ, ಏನೇನು ಒಂದು 6 to 8 hours ರಿವಿಷನ್ಸ್ ಕೊಟ್ಬಿಟ್ರೆ ಕರೆಕ್ಟಾಗಿ ಖಂಡಿತವಾಗಿ ಓದ್ಬೋದು. ಡೈಲಿ ಟೆಸ್ಟ್ ಬರಿತಾ ಬನ್ನಿ, 2 hour ಟೆಸ್ಟ್ ಬರಿತಾ ಬಂದ್ರೆ ನಿಮ್ಗೆ ಆಗುತ್ತೆ. ಅಕಸ್ಮಾತ್ ಹೋಗ್ಬೇಕಾದ್ರೆ ಟೈಮ್ನ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳಿ, ಬಸ್ಸಲ್ಲಿ ಹೋಗ್ಬೇಕಾದ್ರೆ, ಮೆಟ್ರೋದಲ್ಲಿ ಹೋಗ್ಬೇಕಾದ್ರೆ, ಡ್ಯೂಟಿ ಮಾಡ್ಬೇಕಾದ್ರೆ ಟೈಮ್ ಸಿಕ್ಕೋದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಅಷ್ಟೇ. ಕಮಿಟ್ಮೆಂಟ್ ಇರಲಿಲ್ಲ, 100% ಕಮಿಟ್ಮೆಂಟ್ ಕೊಡಲೇಬೇಕು. ತಪ್ಪು ಮಾಡಿದರೆ ಕಮಿಟ್ಮೆಂಟ್ ಕೊಡಲಿಲ್ಲ ಅಂದ್ರೆ ಮತ್ತೆ ನೆಕ್ಸ್ಟ್ ಎಕ್ಸಾಮ್ಗೆ ಈಗ ಕಮಿಟ್ಮೆಂಟ್ ಕೊಡಬೇಕಾಗುತ್ತೆ. ಗೊತ್ತಾಗ್ತಿದೆ? ಮೆಟೀರಿಯಲ್ ಸರಿ ಇರಲಿಲ್ಲ ಸರ್, ನಾನು ಆ ಬುಕ್ ಹೋಗ್ಬಿಟ್ಟೆ, ಈ ಬುಕ್ ಓದ್ಬಿಟ್ಟೆ, ತಪ್ಪು ಮಾಡಿಬಿಟ್ಟೆ, ಬೇಸಿಕ್ಸ್ ಬುಕ್ ಓದಬೇಕಿತ್ತು, ಟೈಮ್ ಇದೆ, ಬೇಗ ಬದಲಾಯಿಸ್ಕೊಳ್ಳಿ, ಬೇಗ ಬೇಗ ಓದಿ ಸರಿಪಡಿಸ್ಕೊಳ್ಳಿ ಅದನ್ನು. ಗೊತ್ತಾಗ್ತಿದೆಯಾ? ಮತ್ತೆ ನೀವು 4:00 ಟೈಮ್ ಇಲ್ಲ, ನಾನು ಬೇಸಿಕ್ಸ್ ಬುಕ್ ಓದಿಲ್ಲ, ನೋಟ್ಸ್ ಮಾಡ್ಕೊಂಡಿಲ್ಲ ಅಂತ ಏನಾದ್ರು ಕೂತ್ಕೊಂಡ್ರೆ ಮತ್ತೆ ಇದೇ ಕ್ವಶನ್ಸ್, ಇದೇ ಆನ್ಸರ್ನ ನೆಕ್ಸ್ಟ್ ಎಕ್ಸಾಮಲ್ಲಿ ಹೇಳಬೇಕಾಗತ್ತೆ. ಗೊತ್ತಾಗ್ತಿದೆ? ಅದು ಕೇಳ್ತೇನೆ, ಏನು ಮಿಸ್ಟೇಕ್ ಮಾಡಿದ್ರೆ ಅದನ್ನು ಸರಿಪಡಿಸ್ಕೊಳ್ಳಿ. ಮೆಟೀರಿಯಲ್ ಸರಿ ಇಲ್ಲ ಅಂದರೆ ಬೇಗ ಸರಿಪಡ್ಕೊಂಡು, ಯಾವ್ದು ಮೆಟೀರಿಯಲ್ ನಿಮ್ಗೆ ಓದಬೇಕು, ಯಾವ್ದು ಓದಬೇಕು, ಯಾವ ಬುಕ್ ಓದಬೇಕು ಅನ್ಸುತ್ತೆ ಈಗಲೇ ತಗೊಂಡು ಓದ್ಬಿಡಿ, ಬೇಗ ಓದಿ, ಅದು ಬೇಗ ಮುಗಿಸಿ. ಗೊತ್ತಾಯ್ತಾ? ವರ್ಕಿಂಗ್ ಪ್ರೊಫೆಷನಲ್ಸ್, ವುಮೆನ್ಸ್, ಮನೇಲಿ ಕೆಲಸ ಮಾಡೋರು, ಗೃಹಿಣಿಯರು, ಹೌಸ್ ವೈಫ್ಸು, ಅಥವಾ ಏನು ವರ್ಕಿಂಗ್ ಪ್ರೊಫೆಷನ್ಸ್ ಅಂತ ಹೇಳ್ತೀನಿ, ಅವರು ನಿಮ್ಮ ಬಿಡುವಿನ ಸಮಯ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ, ಟೈಮ್ ಟೇಬಲ್ ಹಾಕ್ಕೊಳ್ಳಿ, ಕರೆಕ್ಟಾಗಿ ನಿಮ್ಗೆ ಎಷ್ಟು ಟೈಮ್ ಸಿಗುತ್ತೆ ಅದನ್ನ ಹೆಂಗೆ ಯುಟಿಲೈಸ್ ಮಾಡ್ಕೊತೀರಾ. ಗೊತ್ತಾಗ್ತಿದೆಯಾ? ಪ್ರತಿ ದಿನಾನು ಒಂದೊಂದು ಗಂಟೆ, ಒಂದೊಂದು ನಿಮಿಷ, ಒಂದೊಂದು ಸೆಕೆಂಡನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಆ ಯುಟಿಲೈಸ್ ಮಾಡ್ಕೊಂಡ್ರೆ ಖಂಡಿತ ನೀವು ಎಕ್ಸಾಮಲ್ಲಿ ಸಕ್ಸಸ್ ಆಗ್ಬೋದು. ಮತ್ತು ಈಗ ಮಾಡಿರೋ ಎಲ್ಲ ತಪ್ಪುಗಳನ್ನ ತಿದ್ದುಕೊಂಡು ಮುಂದಿನ ಪರೀಕ್ಷೆಗೆ ರೆಡಿಯಾಗಿ ಏನು ಮಾಡಿ, ರೀಸ್ಟಾರ್ಟ್ ಮಾಡಿ. ರೀಸ್ಟಾರ್ಟ್ 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 ತಪ್ಪಾಯ್ತಾ? ಮೂವಿ ನೋಡಿದ್ದೀರಲ್ಲ, ಯಾವುದು 12th fail, ಗೊತ್ತಾಗ್ತಿದೆಯಾ? ಅವನೇನು ಮಾಡ್ತಾನೆ, ಫೇಲ್ ಆಗುತ್ತೆ, ಮತ್ತೆ ಏನು ಮಾಡ್ತಾನೆ, ರೀಸ್ಟಾರ್ಟ್ ಮಾಡ್ತಾನೆ. ಹಾಗಾಗಿ ನೀವು ಈಗ ಆಗಿರೋ ಎಕ್ಸಾಮ್ಸ್ ಬಗ್ಗೆ, 5:45 ಕಟ್ ಆಫ್ ಬಗ್ಗೆ ತಲೆ ಕೆಡಿಸ್ಕೊಂಡಂಗೆ ರಿಸಲ್ಟ್ ಬರೋ ತನಕ ವೇಟ್ ಮಾಡಿ. ರಿಸಲ್ಟ್ ಬರೋ, ರಿಸಲ್ಟ್ ಪಡೆಯೋದು, ರಿಸಲ್ಟ್ ಬರುತ್ತೆ, ರಿಸಲ್ಟ್ ಬಂತಿದ್ರೆ ಲೀಸ್ಟ್ ನೋಡಿ, ಲೀಸ್ಟಲ್ಲಿ ನಿಮ್ಮ ಹೆಸರಿತ್ತಾ, ಹೋಗಿ ಸ್ವೀಟ್ ತೊಗೊಳ್ಳಿ, ಇಲ್ವಾ? ಮತ್ತೆ ತೊಗೊಂಡು ಕುತ್ಕೊಂಡು ಓದಕ್ಕೆ ಸ್ಟಾರ್ಟ್ ಮಾಡಿ. ರೀಸ್ಟಾರ್ಟ್, ಗೊತ್ತಾಯ್ತಾ? ರೀಸ್ಟಾರ್ಟ್ ರೀಸ್ಟಾರ್ಟ್ ರೀಸ್ಟಾರ್ಟ್, ಅದೊಂದೇ ನೀವು ಮಾಡಬೇಕಾದ ಕೆಲಸ. ಗೊತ್ತಾ? ನೆಕ್ಸ್ಟ್ ಹೋಗೋಣ. ನೆಕ್ಸ್ಟು ಈಗ ಹೆಂಗೆ ಸ್ಟಾರ್ಟ್ ಮಾಡಬೇಕು ಅಂತ ಕೇಳ್ತಿರ್ತಾರೆ ಕೆಲವರು. ಗೊತ್ತಾಗ್ತಿದೆ? 4:02 ಹೆಂಗೆ ಸ್ಟಾರ್ಟ್ ಮಾಡಬೇಕು ಅಂತ ಕೇಳ್ತಿದ್ರು. ಸ್ಟಾರ್ಟ್ ಮಾಡಿಲ್ಲ ಅಂತಂದರೆ ಆ್ಯಕ್ಚುಲಿ ಈ ವಿಡಿಯೋ ನಾನು ಯಾವಾಗಲೂ ಮಾಡಬೇಕಿತ್ತು, ಆದರೆ ತುಂಬ ಕೆಲವು ಇನ್ಸಿಡೆಂಟು ಮತ್ತು ನನ್ನ ವೈಯಕ್ತಿಕ ಕೆಲಸಗಳಿದ್ದರಿಂದ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ತುಂಬ ದಿನಗಳ ನಂತರ ಮಾಡ್ತಾಯಿದ್ದೀನಿ. ಹಾಗಾಗಿ ನೋಡಿ,
5:30 ಬರೆದಿರೋ ಅಭ್ಯರ್ಥಿಗಳು ಹಿಂದಿನ ಮಾಡಿದ ತಪ್ಪುಗಳನ್ನ ತಿದ್ಕೊಳ್ಳಿ. ಆದಷ್ಟು ಬೇಗ ನೀವು ನಿಮ್ಮ ತಪ್ಪುಗಳು ಏನೇನು ತಪ್ಪು ಮಾಡಿದ್ರು ಬೆಳಗ್ಗೆ ಮೇಲೆ ತೋರಿಸೋದ್ನಲ್ಲ ಅದಲ್ಲದೆ ನೀವು ಬೇರೆ ತಪ್ಪುಗಳು ಮಾಡಿದ್ರೆ ಅವನ್ನ ಬೇಗ ತಿದ್ಕೊಳ್ಳಿ, ತಿದ್ಕೊಂಡು ರೆಡಿಯಾಗಿ. ಗೊತ್ತಾಯ್ತು, 12 ತಿಂಗಳ ಪ್ರಶ್ನೆಗಳನ್ನು ಓದಲೇಬೇಕು. 2-3 ಸತಿ ನೀವು ಎಕ್ಸಾಮ್ ಮುಗಿದೊಳಗೆ 2-3 ಸತಿ ಓದಿರಬೇಕು. ಅದನ್ನ ಬೇಗ ಬೇಗ ಮುಗಿಸ್ಕೊಳ್ಳಿ. ಫಸ್ಟು ಕರೆಂಟ್ ಅಫೇರ್ಸ್ ಮೇಲೆ ಫೋಕಸ್ ಮಾಡಿ. 12 ತಿಂಗಳು ಟೈಮ್ ಸಿಕ್ಕಿದ್ರೆ 15 ತಿಂಗಳು ಓದಿ. ಗೊತ್ತಾಗ್ತಿದೆ, ಕರೆಂಟ್ ಅಫೇರ್ಸ್ 12 ತಿಂಗಳು ಮುಗಿಸ್ಬೇಕು ವಿತ್ ಫ್ಯಾಕ್ಟ್ಸ್. ಗೊತ್ತಾಯ್ತು, ವಿತ್ ಫ್ಯಾಕ್ಟ್ಸ್ ಓದ್ಕೊಂಡೋಗಿ. ನೀವು ಹಿಂದೆ ಓದಿದ ಮೆಟೀರಿಯಲ್ ಏನಿದೆ ಅದನ್ನೇ ಓದಿ. ಏನೋ ನೋಟ್ಸ್ ಇದ್ರೆ ನೋಟ್ಸ್ ಓದಿ, ಅಥವಾ ಏನಾದ್ರು ಮ್ಯಾಗ್ಝಿನ್ ಯಾವ್ದು ಮ್ಯಾಗ್ಝಿನ್ ಓದಿದ್ರೆ ಅರಿವು ಅರಿವು ಓದ್ರಿ, ವಿಜೇತ ಓದಿದ್ರೆ ವಿಜೇತ ಓದಿ, ಯಾವ್ದಾದ್ರು ಓದಿ, ಚೆನ್ನಾಗಿರೋದು ಓದಿದ್ರಲ್ವ ಅದನ್ನೇ ಕರೆಕ್ಟಾಗಿ ರಿವಿಷನ್ ಮಾಡಿ. ಗೊತ್ತಾಗ್ತಿದೆ, ಕರೆಕ್ಟಾಗಿ ರಿವಿಷನ್ ಮಾಡಿ. ಅಥವಾ ನೀವು ಯಾವುದೇ ಮ್ಯಾಗ್ಝಿನ್, ನಾನು ಅದನ್ನ ಇದು ಅಂತ ಹೇಳ್ತಿಲ್ಲ, ನೀವು ಯಾವುದೇ ಮ್ಯಾಗ್ಝಿನ್ ಓದಿದ್ರೂ ಅದನ್ನೇ ರಿವಿಷನ್ ಮಾಡ್ಕೊಳ್ಳಿ. ಯಾವ ಮೆಟೀರಿಯಲಿಂದ ನೋಟ್ಸ್ ಮಾಡ್ಕೊಂಡ್ರೆ ನಿಮ್ದೇ ಮಾಡ್ಕೊಳ್ಳಿ. ಹೊಸ ಅಂಶಗಳಿದ್ರೆ ಸೇರಿಸ್ಕೊಂಡ್ರೆ ಅಕಸ್ಮಾತ್ ಏನಾದ್ರು ಅಪ್ಡೇಟ್ ಇದ್ರೆ ಅದನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಈಗ ಡಿಸೆಂಬರ್ವರೆಗೂ ಓದಿದ್ರೆ ನನ್ನ ಪ್ರಕಾರ ಈಗ ಜನವರಿ ಓದಬೇಕಾಗುತ್ತೆ, ಯಾಕಂದ್ರೆ ಒಂದು ತಿಂಗಳು ಅಡಿಷನ್ ಆಯಿತು. ನೆಕ್ಸ್ಟ್ ಫೆಬ್ರವರಿ ಮುಗಿದ್ರೆ ಫೆಬ್ರವರಿ ಓದಬೇಕಾಗುತ್ತೆ, ಅದನ್ನ ಅಡಿಷನ್ ಮಾಡ್ಕೊಳ್ಳಿ. ಈಗ ಏನಾದರೂ ಬಿಟ್ಟಿದ್ರೆ ಮಿಸ್ಟೇಕ್ ಆಗಿದ್ರೆ ಎಲ್ಲಿ ಮಿಸ್ಟೇಕ್ ಆಯಿತು ಕರೆಂಟ್ ಅಫೇರ್ಸ್, ಯಾಕಂದ್ರೆ ತುಂಬ ಕರೆಂಟ್ ಅಫೇರ್ಸ್ ಕೇಳಿದ್ರಿಂದ ಯಾವ ಕರೆಂಟ್ ಅಫೇರ್ಸ್ನ ಮಿಸ್ ಆಯಿತು, ಯಾಕೆ ಮಿಸ್ ಆಯಿತು ಅನ್ನೋದು ಅನಾಲಿಸಿಸ್ ಮಾಡ್ಕೊಂಬಿಟ್ಟು ಅದು ಮೊದಲು ಗೊತ್ತಾ. ಕೆ ಅಂದರೆ ಕೇಳುವ ಕರೆಂಟ್ ಅಫೇರ್ಸ್ ಪ್ಯಾಟರ್ನ ಫಾಲೋ ಮಾಡಿ. ಕೆ ಯಾವ ರೀತಿ ಕರೆಂಟ್ ಅಫೇರ್ಸ್ ಕೇಳ್ತಿದ್ದಾನೆ, ಫ್ಯಾಕ್ಟ್ ಕೇಳ್ತಾ ಇದ್ದಾರೆ, ಫ್ಯಾಕ್ಟ್ಸ್ ಮೇಲೆ ತುಂಬ ಫೋಕಸ್ ಮಾಡ್ತಾ ಇದ್ದಾನೆ. ಗೊತ್ತಾಗ್ತಿದೆಯಾ, ಅಂಕಿ ಅಂಶಗಳನ್ನ ಜಾಸ್ತಿ ಕೇಳ್ತಾ ಇದ್ದಾನೆ. ಗೊತ್ತಾಗ್ತಿದೆಯಾ, ಟೈಮ್ಗಳ ಬಗ್ಗೆ ಕೇಳ್ತಿದ್ದೆ, ಟೈಮ್ ಕೇಳ್ತಾನೆ, ಡೇಟ್ ಕೇಳ್ತಿದ್ದಾನೆ. ಗೊತ್ತಾಗ್ತಿದೆ ಆ ಥರ. ಅದ್ರ ಮೇಲೆ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮಾಡಿ, ಲಾಸ್ಟ್ ಏನು ಪೇಪರ್ಗಳಿದೆ ಅದರ ವಿಶ್ಲೇಷಣೆ ಗೊತ್ತಾಗೋಗುತ್ತೆ. ಗೊತ್ತಾಗ್ತಿದೆಯಾ. ನೆಕ್ಸ್ಟು PSI ಪರೀಕ್ಷೆ ನಾನು ಹೇಳ್ತೀನಿ, ಫ್ಯಾಕ್ಟ್ಸ್ ಮತ್ತು ಕಾನ್ಸೆಪ್ಟ್. ನಾನು UPSC ಓದ್ತಿದ್ದೀನಿ ಸರ್, ನನಗೆ ಕಷ್ಟ ಆಗ್ತಿದೆ, ನಾನು ಬರೀ PC ಓದಿದ್ದೆ ಸರ್, ನಾನು PSI ಕಷ್ಟ ಆಗ್ತಿದೆ ಅಂದರೆ ಏನು ಮಾಡೋಕ್ಕಾಗಲ್ಲ. UPSC ಓದ್ತಿರೋರು ನೀವು ಬರೀ ಏನಾದರೂ ಕಾನ್ಸೆಪ್ಟ್ ಓದ್ಕೊಂಡು ಹೋದ್ರೆ PSI ಎಕ್ಸಾಮ್ ಪಾಸ್ ಆಗೋಲ್ಲ. PC ಓದ್ತಿರೋ ನಾನು PSI ಆಗ್ತೀನಿ ಅಂತ ಓದೋರು, ನೀವೆಲ್ಲ ಬರೀ ಫ್ಯಾಕ್ಟ್ಸ್ ಓದ್ಕೊಂಡಿದ್ರೆ, ಬರೀ ಅವನಲ್ಲಿ ಇವನಲ್ಲಿ ಹುಡ್ತಾ ಅವನಲ್ಲಿ ಬರೀ ಇದು ಫ್ಯಾಕ್ಟ್ಸ್ ಮೇಲೆ ಫೋಕಸ್ ಮಾಡ್ಕೊಂಡಿದ್ರೆ ನೀವು ಖಂಡಿತ ಸಕ್ಸಸ್ ಆಗಲ್ಲ. ಇದು ಇನ್ಕ್ಲೂಡಿಂಗ್ ಫ್ಯಾಕ್ಟ್ಸ್ ಮತ್ತು ಕಾನ್ಸೆಪ್ಟ್ ಓದಿದ್ರೆ ಮಾತ್ರ ಸಕ್ಸಸ್ ಆಗುತ್ತೆ. ಇದು ತುಂಬ ಹೊಡೆತ ಕೊಟ್ಟಿದೆ ಗೊತ್ತು ಈ ಎಕ್ಸಾಮ್ ಅಲ್ಲಿ ಎಲ್ಲರಿಗೂ. ಗೊತ್ತಾಗ್ತಿದ್ಯಾ. ಮತ್ತೆ ಪ್ರಚಾರದ ಘಟನೆಗಳು ಯಾವ್ದೇ ರೀತಿ ಬಂದರೂ ತಯಾರಿರಬೇಕು. ಫ್ಯಾಕ್ಟ್ಸ್ ಆರ್ ಕಾನ್ಸೆಪ್ಟ್ ಯಾವ್ದೇ ಬಂದರೂ ಈ ಸತಿ ಯಾವ ರೀತಿ ಬರುತ್ತೋ ಗೊತ್ತಿಲ್ಲ, ಇದಾದ್ರೆ ಮತ್ತೆ ಚೇಂಜ್ ಮಾಡ್ಕೊಡ್ಬೋದು ಅಂಕೆ ಇದನ್ನು. ಗೊತ್ತಾಗ್ತಿದೆ, ಅದಕ್ಕೋಸ್ಕರ ನೀವು ರೆಡಿ ಇರ್ರಿ. ಗೊತ್ತಾಗ್ತಿದ್ಯಾ, ಸಾಧ್ಯ ಹೋದ್ರೆ 15 ತಿಂಗಳು ಓದಕ್ಕೆ ಟೈಮ್ ಇದ್ರೆ ಓದಿ. ಪರೀಕ್ಷೆಗೆ ಮುನ್ನ ಕನಿಷ್ಠ 3-5 ಬಾರಿ 3-5 ಟೈಮ್ಸ್ ರಿಪಿಟೇಷನ್ ಆಗಿರ್ಬೇಕು ನನ್ನ ಪ್ರಕಾರ. ಗೊತ್ತಾಗ್ತಿದೆಯಾ, ಪುನರಾವರ್ತನೆ ಆಗಿರಬೇಕು. ಫ್ಯಾಕ್ಟ್ಸು ಫ್ಯಾಕ್ಟ್ಸ್ ಆಗಿರೋದ್ರಿಂದ ತುಂಬ ನೆನ್ಪಿಟ್ಕೋಬೇಕಾಗುತ್ತೆ, ಅದಕ್ಕೆ ಒಂದು 5 ಸತಿ ಓದಿದ್ರೆ ತುಂಬ ನೆನಪಲ್ಲಿ ಉಳಿಯುತ್ತೆ. ಹೆಚ್ಚಾಗಿ 3-4 ಮಂತ್ಸ್ದು ತುಂಬ ಕಾನ್ಸಂಟ್ರೇಟ್ ಮಾಡಿ ಕೇಳ್ತಾ ಇದ್ದೀನಿ, ಅದ್ರ ಮೇಲೆ ಫೋಕಸ್ ಮಾಡ್ಕೊಳ್ಳಿ. ಜಾಸ್ತಿ ಏನು ಡಿಸೆಂಬರ್ ಜನವರಿ ನೆಕ್ಸ್ಟ್ ಫೆಬ್ರವರಿ ಬರ್ಬೋದು, ಆ ಮಂತ್ಗಳನ್ನ ಚೆನ್ನಾಗಿ ಓದ್ಕೊಳ್ಳಿ. ಗೊತ್ತಾಯ್ತಾ, ನೋಯಿಂಗ್ ಈಸ್ ನಾಟ್ ಎನಫ್, ವಿ ಮಸ್ಟ್ ಅಪ್ಲೈ, ವಿಲ್ಲಿಂಗ್ ಇಸ್ ನಾಟ್ ಎನಫ್, ಮಸ್ಟ್ ಡೂ. ಗೊತ್ತಾಗ್ತಿದೆಯಾ, ಹಂಗಾಗಿ ಅದು ನೋಡ್ತಾ ಹೋಗಿ. ನೆಕ್ಸ್ಟ್ ಬೇಸಿಕ್ಸ್ ಬುಕ್ ರಿವಿಷನ್, ಯಾರು ಬೇಸಿಕ್ಸ್ ಬುಕ್ ರಿವಿಷನ್ ಮಾಡಿಲ್ಲ ಪುನರಾವರ್ತನೆ ಮಾಡಿ, ಓದಿಲ್ಲ ಅಂದರೆ ಓದಿ ಒಂದ್ಸತಿ, ಯಾರು ರಿವಿಷನ್ ಕರೆಕ್ಟ್ ಮಾಡಿಲ್ಲ ರಿವಿಷನ್ ಮಾಡ್ಕೊಳ್ಳಿ. ಗೊತ್ತಾಗ್ತಿದೆ, ರಿವಿಷನ್ ಬೇಸಿಕ್ಸ್ ಬುಕ್ ಒಂದ್ಸತಿ ಓದಲೇಬೇಕು, ಓದಿರೋರು ರಿವಿಷನ್ ಮಾಡಿ. ಸಮಯ ಇದ್ರೆ ನೋಟ್ಸ್ ಮಾಡ್ಕೊಳ್ಳಿ, ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಹೈಲೈಟ್ಸ್ ಮಾಡ್ಕೊಂಡು ಓದಿ. ಓದಿಲ್ಲ ಅನ್ನೋರು ಓದಿದ್ರೆ ತೊಂದರೆ ಇಲ್ಲ, ಈಗಾಗಲೇ ಓದಿ ನೋಟ್ಸ್ ಮಾಡ್ಕೊಂಡ್ರು ಮತ್ತೆ ಅದನ್ನು ಪುನರಾವರ್ತನೆ 2-3 ಸತಿ ರಿವಿಷನ್ ಮಾಡ್ಕೊಳ್ಳಿ. ಒಂದ್ಸತಿ ಕರೆಂಟ್ ಅಫೇರ್ಸ್ ಆಗ್ತಿದ್ದಂಗೆ ಬೇಸಿಕ್ಸ್ ಬುಕ್ನ ಇಟ್ಕೊಳ್ಳಿ. ಹೆಚ್ಚು ಅಂಕಿ ಅಂಶಗಳನ್ನ ಕಡೆಗೆ ಅಂದ್ಕೊಳ್ಳಿ, ಅಂದ್ರೆ ಫ್ಯಾಕ್ಟ್ಸ್ ಮೇಲೆ, ಅಂದ್ರೆ ಡೇಟು, ಇಸ್ಫಿ, ಮನುಷ್ಯ ಪ್ಲೇಸ್ಗಳ ಮೇಲೆ ತುಂಬ ಸ್ವಲ್ಪ ಗಮನ ಕೊಡಿ. ಪರಿಕಲ್ಪನೆಗಳನ್ನ ಅರ್ಥ ಮಾಡ್ಕೊಂಡಿರಿ, ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡಿರಿ. ಯಾಕೆಂದ್ರೆ ಈ KBA ಅದನ್ನು ಕಾನ್ಸೆಪ್ಟ್ನ ಅಷ್ಟು ಕ್ವಶನ್ಸ್ ಕೇಳ್ತಿಲ್ಲ, ಬಟ್ ಅದು ನೆಕ್ಸ್ಟ್ ಎಕ್ಸಾಮ್ ಹೆಂಗೆ ಬರುತ್ತೆ ಅಂತ ನೋಡಿದ್ರೆ ನಾವು ರೆಡಿ ಇರಬೇಕು. ವರ್ಸ್ಟ್ ಕಂಡೀಷನಿಗೆ ರೆಡಿ ಇರಬೇಕು. ಅಕಸ್ಮಾತ್ ಏನಾದರೂ ನೆಕ್ಸ್ಟ್ ಕೇಳಿದಾಗ ನಾವು ಏನಾದರೂ ಮತ್ತೆ ಫೇಲ್ ಆಯಿತು ಅಂತಂದರೆ ಇರೋ ಆಪರ್ಚುನಿಟಿನೂ ಕಳ್ಕೊಬೇಕಾಗುತ್ತೆ. ಈಗ 5:45 ಆಪರ್ಚುನಿಟಿ ಕಳ್ಕೊಂಡಿದ್ದೀರಿ ತುಂಬ ಜನ, ಅಂದರೆ ಲೈಕ್ ಚೆನ್ನಾಗಿ ಎಕ್ಸಾಮ್ ಮಾಡಿದ್ರೆ ಈಗ ಮತ್ತೆ 4 ನಾಟ್ ಕಳ್ಕೊಂಡ್ರೆ ನೀವು PSI ಆಗ ಕನಸು ಭಗ್ನ ಆಗುತ್ತೆ. ಯಾಕೆಂದರೆ 2K ಕಿಡ್ಸ್ ಬರ್ತಾರೆ. 2K ಕಿಡ್ಸ್ ಅಂದರೆ ಗೊತ್ತಲ್ಲ, ಈಗ 2600 ಹುಟ್ಟಿರೋ ಜನ ಇದಾರಲ್ಲ, ಅವ್ರನ್ನ 2K ಕಿಡ್ಸ್ ಅಂತ ಕರೀತಾರೆ. ಅವರೆಲ್ಲ ಫುಲ್ ರೆಡಿ ಇದ್ದಾರೆ, ನಿಮ್ಮನ್ನೆಲ್ಲ ಒಡೆದು ಹಳೆ ಹುಲಿಗಳನ್ನ ಮಲಗಿಸ್ತಾರೆ. ಗೊತ್ತಾಗ್ತಿದೆ, ಅದಕ್ಕೆ ಹೇಳ್ತೀನಿ ಈ 4 ನಾಟ್ನಲ್ಲಿ ಹಳೆ ಹುಲಿಗಳೆಲ್ಲ ಬೇಗ ಯೂನಿಫಾರ್ಮ್ ಹಾಕೊಂಬಿಡಿ. ಗೊತ್ತಾಗ್ತಿದೆಯಾ. ನೆಕ್ಸ್ಟ್ ಬೇಸಿಕ್ಸ್ ಓದಿಲ್ಲ ಅಂದ್ರೆ ನೀವು ಓದಿರೋ ಮೆಟೀರಿಯಲ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಓದಿ. ಈಗ ಏನಾದ್ರು ಎಕ್ಸಾಮ್ ಇನ್ನು ಡಿಲೇ ಆಗ್ತಿದೆ, ಟೈಮ್ ಇದೆ, ಡೇಟ್ ಇನ್ನೂ ಅನೌನ್ಸ್ ಆಗಿಲ್ಲ ಅಂದ್ರೆ ಬೇಸಿಕ್ಸ್ ಬುಕ್ ಓದಿ. ಇಲ್ಲಾಂತಂದ್ರೆ ಅಕಸ್ಮಾತ್ ಎಕ್ಸಾಮ್ ಡೇಟ್ ಅನೌನ್ಸ್ ಆಯ್ತು ಅಂತಂದ್ರೆ ಈಗ ನೀವೇನೇನು ಓದಿದ್ದೀರಾ ಮೆಟೀರಿಯಲ್ಲು ಅದನ್ನೇ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಓದಿ. ಯಾವ ಬುಕ್ ಓದಿದ್ರೆ, ಯಾವ ಮೆಟೀರಿಯಲ್ ಓದಿದ್ರೆ, ಯಾವ ಜೆರಾಕ್ಸ್ ನೋಟ್ಸ್ ಓದಿದ್ರೆ ಅದನ್ನೇ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಓದಕ್ಕೆ ಪ್ರಯತ್ನ ಪಡಿ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟು ಮೆಂಟಲ್ ಎಬಿಲಿಟಿ, ನಾನು ಹೇಳ್ತಿದ್ದೀನಿ ಮೆಂಟಲ್ ಎಬಿಲಿಟಿ ಕ್ವಶನ್ಸು ಕೇಳ್ತಾರೆ, 10-15 ಕ್ವಶನ್ಸು ಖಂಡಿತ ಬರುತ್ತೆ. ಅದರಿಂದ ಪ್ರತಿನಿತ್ಯ 1 ಗಂಟೆ ಅಭ್ಯಾಸ ಮಾಡಿ. ಕ್ಲಾಸ್ ಕೇಳ್ತಿದ್ರೆ ಈಶ್ವರಗಿರಿ ಸರ್ ಕ್ಲಾಸ್ ಕೇಳ್ತಿದ್ದಾರೆ, ಅಥವಾ ಇನ್ನೊಬ್ರು ಯಾರು ಕ್ಲಾಸ್ ಮಹಿಮಾ ಕ್ಲಾಸ್ ಕೇಳ್ತಿದ್ದೀರಾ, ಅಥವಾ ಇನ್ಯಾರು ಕ್ಲಾಸ್ ಕೇಳ್ತಿದ್ದಾರೆ ಕೇಳಿ. ಆದರೆ ಅವ್ರು ಕೇಳ್ಬಿಟ್ಟು ಅದನ್ನ ಹಂಗೆ ಬಿಡೋದಲ್ಲ, ಅದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಆ ಪ್ರಾಕ್ಟೀಸ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿರಬೇಕು. ಬೇಸಿಕ್ ಕಾನ್ಸೆಪ್ಟ್ಸ್ ಅಂದರೆ ಇಷ್ಟು ಜನಕ್ಕೆ ಮಗ್ಗಿ ಬರಲ್ಲ, ಸ್ಕ್ವೇರ್ ರೂಟ್ಸ್ ಗೊತ್ತಿರಲ್ಲ, ಕ್ಯೂಬ್ ರೂಟ್ಸ್ ಗೊತ್ತಿರಲ್ಲ, ಆದರೂ ಏನು ಮಾಡ್ತಾರೆ ಸುಮ್ಮನೆ
ನಾನು ಮೆಂಟಲಿ ಕರಿತೀನಿ ಅಂತ ಕ್ಲಾಸ್ ನೋಡ್ತಾರೆ, ಅವ್ರು ಹೇಳ್ಕೊಟ್ಟಿದ್ ಅವಾಗ ಅರ್ಥ ಆಗುತ್ತೆ, ಮತ್ತೆ ಮಾಡಕ್ ಹೋದಾಗ ಬರಲ್ಲ. ಅದಕ್ಕೆ ಹೇಳ್ತೀನಿ ಬೇಸಿಕ್ ಕಾನ್ಸೆಪ್ಟ್ ಚೆನ್ನಾಗಿ ಕಲ್ತ್ಕೊಳ್ಳಿ ಪ್ರತಿದಿನ. ಫಸ್ಟ್ ನೀವು ಬೇಸಿಕ್ ಏನು ಮೆಂಟಲಿ ಸ್ಟಾರ್ಟ್ ಮಾಡ್ಕೊಂಡ್ ಮುಂಚೆ 20ರ ತನಕ ಮತ್ತೆ ಮಗ್ಗಿ ಬರ್ತಾವ ಅಥವಾ 25ರ ತನಕ ಮಗ್ಗಿ ಬರ್ತಾವ, ಸ್ಕ್ವೇರ್ ರೂಟ್ಸ್ ಬರ್ತಾವ, ಕ್ಯೂಬ್ ರೂಟ್ಸ್ ಬರ್ತಾವ, ಪೈಥಾಗೋರಸ್ ಥಿಯರಂ ಬರ್ತಾವ, ಸಮೀಕರಣಗಳು ಬರ್ತಾವ, ಮಾತೃಕೆ ಬರ್ತಾವ, ಸರಳ ಬಡ್ಡಿ ಬರ್ತಾವ, ಇವೆಲ್ಲ 6th ಇಂದ 10th ವರೆಗೂ ಬುಕ್ಕಲ್ಲಿದ್ದಾವೆ. ಅವು ನೀಟಾಗಿ ಓದ್ಕೊಳ್ಳಿ ಅಂತಿದ್ದೆ, ಗೊತ್ತಾಗ್ತಿದೆಯಾ? ಬೋರ್ಡ್ಮಾಸ್ ಫಾರ್ಮುಲಾ ಆಗಿರ್ಬೋದು, ಅವನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡ್ರೆ ಮಾತ್ರ ನೀವು ಆಗುತ್ತೆ. ಮತ್ತೆ ನಿಮ್ಮ ಕಾನ್ಸೆಪ್ಟ್ಸು ಕ್ಲಾರಿಟಿ ಇದ್ರೆ ಮಾತ್ರ ನೀವು ಪ್ರಾಬ್ಲಮ್ನ ಚೆನ್ನಾಗಿ ಸಾಲ್ವ್ ಮಾಡ್ತೀರಿ. ಇಲ್ಲಾಂದ್ರೆ ಅಲ್ಲಿ ಎಕ್ಸಾಮಲ್ಲಿ ಇಲ್ಲಿ ಚೆನ್ನಾಗಿ ಮಾಡ್ತಾ ಇರ್ತೀರಿ, ಎಕ್ಸಾಮಲ್ಲಿ ಹೋಗಿ ತಪ್ಪು ತಪ್ಪು ಆನ್ಸರ್ ಮಾಡಿ ಬರ್ತೀರ. ಯಾಕೆ ಅಂತಂದ್ರೆ ಅಲ್ಲಿ ಟೆನ್ಷನ್ ಇರುತ್ತೆ, ಅಲ್ಲಿ ನಿಮ್ಗೆ ಗೊತ್ತಾಗಲ್ಲ ನೀವು ಏನು ಮಾಡ್ತಿರ್ತೀರ ಅನ್ನೋದು ಗೊತ್ತಾಗ್ತದೆ. ಅದಕ್ಕೋಸ್ಕರ ಇಲ್ಲಿ ಪ್ರಾಬ್ಲಮ್ನ ಜಾಸ್ತಿ ಸಾಲ್ವ್ ಮಾಡಿ, ಒಂದೇ ಟಾಪಿಕ್ ಮೇಲೆ 3-4 ವೆರೈಟೀಸ್ನ ಸಾಲ್ವ್ ಮಾಡಿ, ಗೊತ್ತಾಗ್ತಿದೆಯಾ? ಗೊತ್ತಾಯ್ತಾ? ಮತ್ತೆ ಬಿಡಿಸುವಾಗ ಸ್ಪೀಡ್ ಜಾಸ್ತಿ ಮಾಡಿ, ಟೈಮ್ನ ಜಾಸ್ತಿ ತೊಗೋಬೇಡಿ, ಕನ್ಸ್ಯೂಮ್ ಮಾಡ್ಕೋಬೇಕಾಗತ್ತೆ. ನಿಮ್ಗೆ ಇರೋದು 55 ಸೆಕೆಂಡ್ಸ್ ಇರುತ್ತೆ ಒಂದು ಪ್ರಾಬ್ಲಮ್ ಬಿಡಿಸೋಕೆ, ನೀವು 20-30 ಸೆಕೆಂಡ್ಸಲ್ಲಿ ಬಿಡ್ಬೇಕು. ಅಷ್ಟು ಸ್ಪೀಡ್ ಇರ್ಬೇಕು ನಿಮ್ಮ ಮ್ಯಾಥಮೆಟಿಕ್ಸು. ಮ್ಯಾಥಮೆಟಿಕ್ಸ್ ಸ್ಪೀಡ್ ಇರ್ಬೋದು, ಥಿಂಕಿಂಗ್ ಕೆಪಾಸಿಟಿ ಅಷ್ಟು ಬೆಳೆಸ್ಕೋಬೇಕು ನೀವು, ಗೊತ್ತಾಗ್ತದೆ? ಎಸ್ಪೆಷಲಿ ಆರ್ಟ್ಸ್ ಹುಡುಗರು, ನೀವು ಆರ್ಟ್ಸ್ ಹುಡುಗರು ಏನು ಮಾಡ್ತೀರಾ, ಮೆಂಟಲಿ ಬಿಟ್ಟು ಒಂದು 5 ಕ್ವೆಶನ್ಸ್ ಸಾಲ್ವ್ ಮಾಡಿದ್ರೆ ಸಾಕು ಅನ್ಕೊಂತೀರ. ಈಗ ಹಂಗಂದ್ರೆ ಆಗಂಗಿಲ್ಲ, ನೀವು ಎಲ್ಲ ಸಬ್ಜೆಕ್ಟ್ಸಲ್ಲಿ ಇಂಪ್ರೂವ್ ಇರಬೇಕು, ಎಲ್ಲ ಸಬ್ಜೆಕ್ಟ್ಸು ಚೆನ್ನಾಗಿ ಓದಬೇಕು. ನಂಗೆ ಸೈನ್ಸ್ ಕಷ್ಟ, ಮೆಂಟಲಿ ಬಿಟ್ಟು ಕಷ್ಟ ಅಂತ ಕೂತ್ಕೊಂಡ್ರೆ ಖಂಡಿತ ಆಗಲ್ಲ. ನೆಕ್ಸ್ಟ್ ಡೈರೆಕ್ಟ್ ಮೆಥಡ್ ಕಲಿತ ನಂತರ ಶಾರ್ಟ್ಕಟ್ ಕಲಿರಿ. ಕೆಲವರು ಏನು ಮಾಡ್ತಾರೆ, ಯೂಟ್ಯೂಬ್ ನೋಡ್ಕೊಂಡು ಶಾರ್ಟ್ಕಟ್ಗಳನ್ನ ಕಲ್ತ್ಕೊಂಡಿರ್ತಾರೆ, ಎಕ್ಸಾಮ್ಗಳಿಗೆ ಅಪ್ಲೈ ಮಾಡ್ತಾರೆ. ಅಲ್ಲಿ ಈ ಇದನ್ನ ಹಾಕ್ಬೇಕಾರೆ ಉಲ್ಟಾ ಅದನ್ನ ಹಾಕಿರ್ತಾರೆ, ಅದನ್ನ ಹಾಕ್ಬೇಕು, ಇದನ್ನ ಹಾಕಿರ್ತಾರೆ, ಎಕ್ಸಾಮಲ್ಲಿ ಏನೋ ಆನ್ಸರ್ ಬರುತ್ತೆ ಅದನ್ನ ಇಟ್ಬಂದಿರ್ತಾರೆ, ತಪ್ಪಾಗುತ್ತೆ. ಅದಕ್ಕೆ ಹೇಳ್ತೀನಿ ಡೈರೆಕ್ಟ್ ಮೆಥಡ್ನ ಕಲ್ತ ಮೇಲೆ ನೀವು ಅಂದ್ರೆ ಶಾರ್ಟ್ಕಟ್ಗೆ ಹೋಗಿ, ಯಾಕೆಂದ್ರೆ ನಿಮ್ಗೆ ವೆರಿಫೈ ಮಾಡೋಕೆ ಡೈರೆಕ್ಟ್ ಮೆಥಡೇ ಬೇಕು, ಗೊತ್ತಾಗ್ತದೆ? ನೀವು ಶಾರ್ಟ್ಕಟ್ಟಲ್ಲಿ ಮಾಡಿದ್ರು ಅದನ್ನ ವೆರಿಫೈ ಮಾಡೋಕೆ ನಿಮಗೆ ಡೈರೆಕ್ಟ್ ಮೆಥಡೇ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಶಾರ್ಟ್ಕಟ್ ಮೆಥಡ್ನ ಜಾಸ್ತಿ ಫಾಲೋ ಮಾಡಬೇಡಿ. ಡೈರೆಕ್ಟ್ ಮೆಥಡ್ ಕಲ್ತ ಮೇಲೆ ಶಾರ್ಟ್ಕಟ್ ಕಲ್ದಿರ, ಅವಾಗ ನಿಮ್ಗೆ ಈಸಿ ಆಗುತ್ತೆ. ಮೊದಲೇ ನೀವು ಏನಾದ್ರು ಶಾರ್ಟ್ಕಟ್ ಕಲ್ತ್ಕೊಂಡು ಏನೋ ಹೋಯ್ತು ಅಂದ್ರೆ ಖಂಡಿತ ಎಕ್ಸಾಮಲ್ಲಿ ತಪ್ಪಾಗಿ ಬರ್ತೀರ. 100% ಮಗ್ಗಿ ಬರಬೇಕು. ವರ್ಗಮೂಲ, ಘನಮೂಲ, ಸ್ಕ್ವೇರ್ ರೂಟ್ಸ್, ಪೈಥಾಗರಸ್ ಥಿಯರಂ, ಎಷ್ಟೋ ಜನಕ್ಕೆ ಡೈರೆಕ್ಷನ್ ಫಾರ್ಮುಲಾ ಡೈರೆಕ್ಷನ್ ಎಕ್ಸಾಮ್ ಮಾಡ ಇದು ಪ್ರಾಬ್ಲಮ್ ಮಾಡ್ತಿರ್ತಾರೆ. ಒಬ್ಬನು ಪೂರ್ವದಿಂದ ಪಶ್ಚಿಮಕ್ಕೆ, ಇದು ಪೂರ್ವದಿಂದ ಪಶ್ಚಿಮದಿಂದ ಪೂರ್ವಕ್ಕೆ ತೆರಳಿ, ಮತ್ತೆ ಉತ್ತರಕ್ಕೆ ತೆರಳಿ, ನೆಕ್ಸ್ಟ್ ಅವನು ದಕ್ಷಿಣಕ್ಕೆ ಬರ್ತಾನೆ, ಅಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಕಂಡಿದೆ. ಇದೇ ಪೈಥಾಗರಸ್ ಥಿಯರಂ. ಇದು ಈ ಥಿಯರಂ ನೀವು ಕಲ್ತಿರ್ತೀರ, ಇಲ್ಲಿ 10th ಅಲ್ಲಿ ಕಲ್ತಿರ್ತೀರ, ಆದರೆ ಅದನ್ನ ಇಲ್ಲಿ ನೀವು ಅಪ್ಲೈ ಮಾಡೋಕೆ ಬರಬೇಕು, ಗೊತ್ತಾಯ್ತದೆ? ac² = ab² ಮತ್ತು ac² ಅಂತ ಹಾಕ್ಬಿಟ್ಟು ಸ್ಕ್ವೇರ್ ರೂಟ್ ತೆಗೆದ್ರೆ ಖಂಡಿತ ನಿಮಗೆ ಬರುತ್ತೆ. ಅದಕ್ಕೆ ಪೈಥಾಗರಸ್, ಮಾತೃಕೆ, ಸರಳ ಬಡ್ಡಿ, ಚಕ್ರ ಬಡ್ಡಿ, ಇವನ್ನೆಲ್ಲ ನೀವು ಇರಬೇಕು. 10th ಅಲ್ಲಿ ಬೇಸಿಕ್ಸ್ ಗೊತ್ತಿರಲ್ಲ ಗಣಿತದಲ್ಲಿ. ನೀವೇನಾದ್ರು ಎಕ್ಸ್ಪರ್ಟ್ ಆಗಿರಬೇಕು ಅಂತಂದ್ರೆ, ನೀವೇನಾದ್ರು ಮೆಂಟಲಿ ಬಿಟ್ಟು 10 ಕ್ವೆಶನ್ಸ್ ಅಥವಾ 15 ಕ್ವೆಶನ್ಸ್ ಕೇಳಿದ್ರೆ ಒಂದು ಮಿಸ್ ಆಗದಂಗೆ ಆನ್ಸರ್ ಮಾಡ್ತೀರಾ ಅಂತಂದ್ರೆ ನಿಮಗೆ ಬೇಸಿಕ್ಸ್ ಮ್ಯಾಥ್ಸು ಚೆನ್ನಾಗಿ ಗೊತ್ತಿರಬೇಕು. ಎಸ್ಪೆಷಲಿ 6th ಇಂದ 10th ವರೆಗೆ ಆಗಿರೋ ಕಾನ್ಸೆಪ್ಟ್ಸ್ಗಳು ಎಲ್ಲ ಗೊತ್ತಿರಬೇಕು. ಆವರೇಜ್ ಆಗಿರ್ಬೋದು, ಸರಳ ಬಡ್ಡಿ, ಚಕ್ರ ಬಡ್ಡಿ, ಕಂಡಿಡಿಯದಾಗಿರ್ಬೋದು, ಅವೆಲ್ಲ ಸಿಂಪಲ್ ಇರುತ್ತೆ. ಮಾತೃಕೆಗಳಾಗಿರ್ಬೋದು, ಪೈ ಚಾರ್ಟ್ಸ್ಗಳಾಗಿರ್ಬೋದು, ಇವನ್ನೆಲ್ಲ ನೀವು ಚೆನ್ನಾಗಿ ಕಲ್ತ್ಕೊಂಡ್ರೆ ಮಾತ್ರ ಮೆಂಟಲಿ ಬಿಟ್ಟು ತುಂಬ ಈಸಿ ಅನ್ಸುತ್ತೆ, ಇಲ್ಲಾಂದ್ರೆ ತುಂಬ ಕಷ್ಟ ಆಗುತ್ತೆ. ನೆಕ್ಸ್ಟ್ ಇನ್ನು ವಿಜ್ಞಾನ ಮೇನು. ವಿಜ್ಞಾನದಲ್ಲಿ 6ರಿಂದ 10ನೇ ಪುಸ್ತಕಗಳಿರೋ ಕ್ವಶನ್ಸೇ ಜಾಸ್ತಿ ಕೇಳ್ತಾ ಇದ್ದಾರೆ, ಡೈರೆಕ್ಟ್ ಕ್ವಶನ್ಸ್ ಇದೆ, ಹಂಗಾಗಿ ಅವನ್ನ ಚೆನ್ನಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ನಿತ್ಯ ಜೀವನ ವಿಜ್ಞಾನ ಓದಬೇಕಾದ್ರೆ ಈ ಜಾಸ್ತಿ ಕ್ವಶನ್ಸ್ ಕೇಳಿಲ್ಲ, ಅಪ್ಡೇಟ್ ಕ್ವಶನ್ಸ್ ಏನು ಓಕೆ ನೆಕ್ಸ್ಟ್ ಕೇಳ್ಬೋದು. ಕೆ ಎಂ ಸುರೇಶ್ ಬುಕ್ ಓದಿದ್ರು ಅಥವಾ ನೀವು ಯಾವ ಬುಕ್ ಓದಿದ್ರು ಅದನ್ನೇ ರಿವಿಷನ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ನೆಕ್ಸ್ಟ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಕ್ಲಾರಿಟಿ ಇರಲಿ. ಯಾವುದೇ ಪ್ರತಿ ಪರಿಕಲ್ಪನೆ ಓದೋ, ಪ್ರತಿ ಕಾನ್ಸೆಪ್ಟ್ ಓದಿದಾಗ ಅದನ್ನು ಅಪ್ಲಿಕೇಶನ್ಸ್ನ ಏನು ಮಾಡಿ ನೀವು ಓದಿರಲೇಬೇಕು, ಗೊತ್ತಾಗ್ತಿದೆ? ಅಪ್ಲಿಕೇಶನ್ ಬಿಟ್ಬಿಡಿ, ಕಾನ್ಸೆಪ್ಟ್ ಗೊತ್ತಿರಬೇಕು, ಅಪ್ಲಿಕೇಶನ್ ಗೊತ್ತಿರಬೇಕು, ಗೊತ್ತಾಗ್ತಿದೆಯಾ? ಹಾಗಾಗಿ ಹೆಚ್ಚು ಹೆಚ್ಚು ರಿವಿಷನ್ ಮಾಡಿ. ಇದು ಸೇಮ್ ಮೆಂಟಲಿ ಬಿಡ್ತಾರೆ, ನೀವು ಎಷ್ಟೆಷ್ಟು ಓದ್ತೀರಾ, ಎಷ್ಟೆಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತೀರಾ, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಓದಬೇಕು, ಗೊತ್ತಾಯ್ತಾ? ಅರ್ಥ ಮಾಡ್ಕೊಂಡು ಹೋಗ್ಬೇಕು, ಪರಿಕಲ್ಪನೆಗಳನ್ನ ಅರ್ಥ ಮಾಡಿಕೊಂಡು ಓದಬೇಕು. ಇಲ್ಲ ಅಂತಂದ್ರೆ ಸೈನ್ಸ್ನ ಗಟ್ ಮಾಡೋಕ್ಕಾಗಲ್ಲ. ಕೆ ಯಾವ ವಿಷಯಗಳ ಮೇಲೆ ಫೋಕಸ್ ಮಾಡಿದರೆ ಸ್ವಲ್ಪ ಪಿ ಯು ಆರ್ ಸಿ ಕ್ವಶನ್ ಬೇಡ್ಕೊಂಡು ಗಮನ ಕೊಡಿ. ಹೆಚ್ಚು ವಿಜ್ಞಾನ ಕಲಿಕೆಯ ಮೊದಲು ಬೇಸಿಕ್ಸ್ನ ಪೂರ ಮಾಡ್ಕೊಳ್ಳಿ. 6th ಟು 10th ವರೆಗೂ ಓದಲೇಬೇಕು, ಗೊತ್ತಾ? ಹಳೆ ವರ್ಷದ ಪ್ರಶ್ನೆಗಳು ನೋಡಿ ಚೆನ್ನಾಗಿ ವಿಶ್ಲೇಷಣೆ ಮಾಡಿದರೆ ನಿಮ್ಗೆ ಸೈನ್ಸ್ ವಿಷಯದಲ್ಲಿ ಯಾವ ಒಂದು ಏರಿಯಾದ ಮೇಲೆ ಫೋಕಸ್ ಮಾಡ್ತಾನೆ ಅಂತ ಗೊತ್ತಾಗುತ್ತೆ, ಗೊತ್ತಾಗ್ತಿದೆಯಾ? ಕೆಲವೊಂದು ಕಾನ್ಸೆಪ್ಟ್ ಅರ್ಥ ಆಗಲಿಂದ ಯೂಟ್ಯೂಬ್ ಕ್ಲಾಸ್ಗಳನ್ನ ನೀವು ನೋಡ್ಕೊಂಡ್ರೆ ಅರ್ಥ ಆಗುತ್ತೆ, ಅಥವಾ ಹೇಳಿಸ್ಕೊಂಡ್ರೆ ಗೊತ್ತಾಗುತ್ತೆ. ವಿಜ್ಞಾನವನ್ನು ದಿನನಿತ್ಯದ ಜೀವನದೊಂದಿಗೆ ಏನು ಡೈಲಿ ಲೈಫ್ ಜೊತೆ ಅಪ್ಲೈ ಮಾಡ್ಕೊಂಡು ಓದಿ, ಇದನ್ನೆಲ್ಲ ಹೇಳಿದ್ದೀನಿ ಆಲ್ರೆಡಿ, ಗೊತ್ತಾಗ್ತಿದೆಯಾ? ಕೆ ವಿಜ್ಞಾನ ನೇರ ಪ್ರಶ್ನೆಗಳನ್ನೇ ಕೇಳ್ತಾರೆ, ಹಾಗಾಗಿ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಿರೋದ್ರಿಂದ ನಿಮಗೆ ಏನು ಬೇಸಿಕ್ಸ್ ಬುಕ್ 6th ಟು 12th 10th ಒಳಗೆ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸು ಕವರ್ ಆಗ್ತವೆ, ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ವೆರಿ ಇಂಪಾರ್ಟೆಂಟು, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರು. ಕೆ ನಡೆಸಿದ್ರೆ ಎಲ್ಲ ಪ್ರಶ್ನೆ ಪತ್ರಗಳು ಸಿಕ್ಕರೆ ಕಲೆ ಹಾಕಿ ಆ ಟ್ರೆಂಡ್ ಅನಾಲಿಸಿಸ್ ಮಾಡಿ, ಯಾವ ರೀತಿ ಕ್ವಶನ್ಸ್ ಕೇಳ್ತಾ ಇದ್ದೀನಿ, ಯಾವ ಏರಿಯಾದಲ್ಲಿ ಜಾಸ್ತಿ ಕ್ವಶನ್ಸ್ ಕೇಳ್ತಾ ಇದ್ದಾನೆ, ಇಷ್ಟು ಲಿಸ್ಟ್ ಕೇಳಿದ್ದಾನೆ, ಪೊಲಿಟಿಕ್ ಲಿಸ್ಟ್ ಕೇಳಿದ್ದಾನೆ, ಜಿಯೋಗ್ರಫಿ ಲಿಸ್ಟ್ ಕೇಳಿದ್ದಾನೆ, ಮೆಂಟಲಿ ಲಿಸ್ಟ್ ಕೇಳಿದ್ದಾನೆ, ಕರೆಂಟ್ ಅಫೇರ್ಸ್ ಲಿಸ್ಟ್ ಕೇಳಿದ್ದಾನೆ, ಅವ್ನು ಹಾಕೊಂಡು ಜಾಸ್ತಿ ಅದ್ರ ಮೇಲೆ ಜಾಸ್ತಿ ಕೇಳ್ತಾರೆ, ಅದು ನೀವು ಅದ್ರ ಮೇಲೆ ಫೋಕಸ್ ಮಾಡ್ಬೇಕಾಗತ್ತೆ. ಕೆ ಪ್ರಶ್ನೆ ಪತ್ರಿಕೆ ಕಂಪೇರ್ ಮಾಡಿ, ಗೊತ್ತಾಯ್ತು? ಕೆ ಎಸ್ ಪಿ ಪ್ಯಾಟರ್ನ್ ಇದೆಯಲ್ಲ, ಅಲ್ಲಿ ಹೆಂಗೆ ಕೇಳ್ತಾ ಇದ್ದ, ಕೆ ಎ ಹೆಂಗೆ ಕೇಳ್ತಾ ಇದ್ದಾರೆ, ಎರಡು ಪ್ಯಾಟರ್ನ ಕಂಪೇರ್ ಮಾಡ್ತಾ ಹೋದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ನೆಕ್ಸ್ಟ್ ಕೆ 10
ಅದು ಎಕ್ಸಾಕ್ಟ್ ಆಗಿ ಗೊತ್ತಿದ್ರೆ ಮಾತ್ರ ನೀವು ಆನ್ಸರ್ ಮಾಡ್ತೀರಾ, ಇಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ. ಎಲಿಮಿನೇಷನ್ ಮೆಥಡ್ ಈ ತರ ಎಕ್ಸಾಮ್ ಪ್ಯಾಟರ್ನ್ ಗಳಲ್ಲಿ ಒಂದು 50% ವರ್ಕ್ ಆಗುತ್ತೆ, ಅಷ್ಟೇ 100% ವರ್ಕ್ ಆಗಲ್ಲ. ಕೆಪಿಸಿ ನಲ್ಲಿ ಎಲಿಮಿನೇಷನ್ ಮೆಥಡ್ ಯೂಸ್ ತುಂಬಾ ಯೂಸ್ ಆಗುತ್ತೆ, ಯಾಕೆಂದ್ರೆ ಅಲ್ಲಿ ಒಂದು ಸ್ಟೇಟ್ಮೆಂಟ್ ನ ಎಲಿಮಿನೇಟ್ ಮಾಡಿದ್ರೆ ಇಡೀ ಕ್ವೆಶನ್ಗೆ ಆನ್ಸರ್ ಸಿಗ್ತಾ ಇರುತ್ತೆ. ಬಟ್ ಆದ್ರೆ ಕೆ ಇ ನಲ್ಲಿ ಹಂಗಾಗಲ್ಲ, ನಿಮ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಿದ್ರೆ, ಡೇಟ್ ಗೊತ್ತಿದ್ರೆ ಮಾತ್ರ ಆನ್ಸರ್ ಮಾಡ್ತಿರಲ್ಲ, ತಪ್ಪಾಗುತ್ತೆ. ಗೊತ್ತಾಗ್ತಿದ್ಯಾ? ಸರಿ ಉತ್ತರ ಪ್ಯಾಟರ್ನ್ ಗೆ ನೀವು ರೆಡಿ, ಕೆ ಎ ಪ್ಯಾಟರ್ನ್ ಗೆ ರೆಡಿಯಾಗಿ. ಬೇಸಿಕ್ ಪುಸ್ತಕದಲ್ಲಿ ನೇರ ಪ್ರಶ್ನೆಗಳು ಬಂದಿವೆ, ಓದ್ಕೊಳ್ಳಿ. ಭಾರತ ಸಂವಿಧಾನ ರಾಜ್ಯ ನಿರ್ದೇಶನ ತಗೊಳ್ಳು, ರಾಷ್ಟ್ರಪತಿ ಹೆಂಗ್ ಆಯ್ಕೆ ಮಾಡ್ತಾರೆ, ಅದರಿಂದ ಏನು ಡೈರೆಕ್ಟ್ ಕ್ವಶನ್ಸ್ ಬಂದಿದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಬಗ್ಗೆ ಕೇಳಿದರೆ ಗೊತ್ತಾಗಿದೆ, ಮೈಸೂರು ಸುವರ್ಣ ಆಯೋಗದ ಬಗ್ಗೆ, ಮುಳ್ಳಯ್ಯನಗಿರಿ ಪಟ್ಟಿ, ಇವೆಲ್ಲ ಎಲ್ಲ ಇರೋದೆ. ಎಲ್ಲಿ ಬೇಸಿಕ್ಸ್ ಬುಕ್ ಅಲ್ಲಿ ಇರೋದೆ, ಸೂಸೈಡ್ ಆಗುತ್ತೆ, ಅದಕ್ಕೆ ಬೇಸಿಕ್ಸ್ ಬುಕ್ ಅಲ್ಲಿ ಸೈನ್ಸ್ ಇದೆಲ್ಲ, ಎಲ್ಲ ಸೈನ್ಸ್ ಮತ್ತೆ ಅಪ್ ಟು 6th to 12th ಒಳಗಿರೋ ಎಲ್ಲ ಫ್ಯಾಕ್ಟ್ಸ್ ಮೇಲೆ ಕ್ವಶನ್ಸ್ ಗಳು ಕೇಳಿದ್ದೇನೆ. ಹಂಗಾಗಿ 60 questions ಆಲ್ಮೋಸ್ಟ್ ಆಲ್ ಇದ್ರಲ್ಲಿ ಬಂದ್ಬಿಡ್ತವೆ, ನಿಮ್ಮ ಬೇಸಿಕ್ಸ್ ಬುಕ್ ಅಲ್ಲಿ ಕವರ್ ಆಗ್ತವೆ. ಇನ್ನು 20 to 30 questions ಇದರ ಬರುತ್ತೆ, 10-15 questions ಮೆಂಟಲ್ ಎಬಿಲಿಟಿ ಬಂದರೆ ಮುಗಿದೋಗುತ್ತೆ. ಗೊತ್ತಾಗ್ತಿದೆ? ನೇರವಾದ ಪ್ರಚಲಿತ ಘಟನೆಗಳು ಕೇಳ್ತೇನೆ, ಕರೆಂಟ್ ಅಫೇರ್ಸ್ ಒಂದು ಜಾಸ್ತಿ ಕೇಳೋದು, ನೇರವಾಗಿ ಕೇಳ್ತೇನೆ. ಅಂದರೆ ಯಾವುದು ಸ್ಟೇಟ್ಮೆಂಟ್ ವೈಸ್ ಇರಲ್ಲ, ಫ್ಯಾಕ್ಟ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ. ನೇರವಾಗಿ ಕೇಳ್ತೇನೆ, ಎಷ್ಟನೇ ತಾರೀಕು ಉಡಾವಣೆ ಮಾಡಿದ್ರು, ಎಷ್ಟು ಡೇಟು, ಎಷ್ಟು ಮೀಟ್ರು, ಎಷ್ಟು ಅಗಲ, ಎಷ್ಟು ಉದ್ದ, ಇದೆಲ್ಲ ಕೇಳ್ಬಿಡ್ತಾನೆ. ಗೊತ್ತಾಗ್ತಿದ್ಯಾ? ಉದಾಹರಣೆಗೆ ನಾರ್ಕೋ ಟೆಸ್ಟ್ ಬಗ್ಗೆ ಕೇಳಿದ್ರು, ಯಾವ್ದು ಯೂಸ್ ಮಾಡ್ತಿರೋದು, ಸಿ ಒ ಪಿ ಎಲ್ ನಡೀತು ಅಂತ ಕೇಳಿದ್ರು. ಗೊತ್ತಾಗ್ತಿದೆ? G7-27 ಎಲ್ಲಿ ನಡೀತು ಅಂತ ಕೇಳಿದ್ರು. ವರ್ಲ್ಡ್ ಎಕನಾಮಿಕ್ ಬ್ಲೋಕ್ ಯಾರನ್ನ ಪಬ್ಲಿಷ್ ಮಾಡ್ತಾರೆ, ಇವತ್ತು ಹಣಕಾಸು ಆಗೋದಂತೆ ವರದಿ ಎಷ್ಟರಿಂದ ಎಷ್ಟರಿಗೆ ಅಂತ ಡೇಟ್ ಕೇಳಿದ್ರು. ಚಂದ್ರನ ಉಡಾವಣೆ ಅವಧಿ ದಿನಾಂಕ ಕೇಳಿದ್ರು. ಗೊತ್ತಾಗ್ತಿದ್ಯಾ? ಹಾಗಾಗಿ ನೆಕ್ಸ್ಟು ಕ್ರೀಡೆ ಮೇಲೆ ಸ್ವಲ್ಪ ಫೋಕಸ್ ಮಾಡ್ತಾ ಇದ್ದೀನಿ. ಮುಂದಿನ ಪರೀಕ್ಷೆಯಲ್ಲಿ ಬದಲಾವಣೆ ಆಗ್ಬೋದು ಅಥವಾ ಅದನ್ನೇ ಫಾಲೋ ಮಾಡ್ಬೋದು. ಈ ಟ್ರೆಂಡ್ ಅನ್ನೇ ಹಾಕಿ ವರ್ಲ್ಡ್ ಕಪ್ ಎಲ್ಲಿ ನಡೀತು, ಕಿಂಗ್ಸ್ ಕಪ್ ಎಲ್ಲಿ ನಡೀತು, ಯಾರು ಫಾಲೋ ಮಾಡಿದ್ರು, ಈ ಥರದ್ದು ಫ್ಯಾಕ್ಟ್ಸ್ನ ಚೆನ್ನಾಗಿ ನೋಡ್ಕೊಳ್ಳಿ. ಗೊತ್ತಾಗ್ತಿದ್ಯಾ? ಡೇಟು, ಆಮೇಲೆ ಆ ದಿನಾಂಕ ಎಲ್ಲಿ ನಡೀತು, ಯಾರು ಪ್ಲೇಸ್, ಯಾರು ಗೆದ್ದರು, ಫಸ್ಟ್ ಯಾರು, ಸೆಕೆಂಡ್ ಯಾರು, ಥರ್ಡ್ ಯಾರು, ಈ ಥರದ ವಿಷಯ ಆದಮೇಲೆ ಸ್ವಲ್ಪ ಫೋಕಸ್ ಮಾಡಿ. ಗೊತ್ತಾಗ್ತಿದೆಯಾ? ನೆಕ್ಸ್ಟು ಪ್ರತಿಯೊಂದು ಸ್ಪೋರ್ಟ್ಸ್ ಸಾಮಾನ್ಯ ಜ್ಞಾನ ಒಂದು ಮುಖ್ಯ. ಓಕೆನಾ? ನೆಕ್ಸ್ಟು ಪೇಪರ್ ಒನ್ ವೆರಿ ಇಂಪಾರ್ಟೆಂಟ್, ಎಲ್ಲ ನೆಗ್ಲೆಕ್ಟ್ ಮಾಡ್ತೀರಾ ನೀವು, ಗೊತ್ತಾಯ್ತು? ಡೋಂಟ್ ನೆಗ್ಲೆಕ್ಟ್ ಪೇಪರ್ ಒನ್ನು, ವೆರಿ ಇಂಪಾರ್ಟೆಂಟು. ಅದಕ್ಕೋಸ್ಕರ ಪೇಪರ್ ಒನ್ ಫೋಕಸ್ ಮಾಡಿ, ನೀವು ಪಿ ಎಸ್ ಎ ಆಗ್ತಿರಲ್ಲ ಅಂತ ಡಿಸೈಡ್ ಮಾಡೋದೇ ಈ ಒಂದು ಪೇಪರ್ ಪತ್ರ. ಯಾಕೆಂದ್ರೆ ನೋಡಿ, ಆಲ್ಮೋಸ್ಟ್ ಎಲ್ಲ ಅವರೇಜು ಒಂದಷ್ಟು ಮಾರ್ಕ್ಸ್ ತೆಗೆದಿರ್ತಾರೆ. ನನ್ನ ಪ್ರಕಾರ 65-75 ರೇಂಜ್ ಐತೆ ಅಂದ್ಕೊಳ್ಳಿ ಈ ಸತಿ. ಇದರಲ್ಲಿ ಎಲ್ಲರೂ ಇದೇ ರೇಂಜಲ್ಲಿ ಇರ್ತಾರೆ. ಆಲ್ಮೋಸ್ಟ್ ಒನ್ ಆರ್ 2 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ ಡಿಫ್ರೆನ್ಸ್ ಇರುತ್ತೆ. ಬಟ್ ಪೇಪರ್ ಒನ್ ತೆಗ್ದಾಗ 10-15 marks ಡಿಫ್ರೆನ್ಸ್ ಇರುತ್ತೆ ಒಬ್ಬರಿಗೊಬ್ಬರಿಗೂ. ಅದಕ್ಕೋಸ್ಕರ ಡಿಸೈಡಿಂಗ್ ಫ್ಯಾಕ್ಟರ್ ಪೇಪರ್ ಒನ್ ಆಗಿರೋದ್ರಿಂದ ಪೇಪರ್ ಒನ್ನ ನೀವು 40+ ಮಾಡಲೇಬೇಕು. ಯಾಕೆಂದ್ರೆ ನೋಡಿ, ಇದರಲ್ಲಿ ಹೇಳೋಕ್ಕಾಗಲ್ಲ, ನೀವು ಕಡೆ ಮಲ್ಕೊಂಡ್ಬಿಡ್ಬೋದು. ಯಾಕೆಂತಂದ್ರೆ ಕಡಿಮೆ ಇರೋದ್ರಿಂದ ಕ್ವಶನ್ ಪೇಪರ್ ಹೆಂಗಿರುತ್ತೆ ಅಂದ್ರೆ ಡಿಸೈಡ್ ಮಾಡೋಕ್ಕಲ್ಲ. ಬಟ್ ಇದರಲ್ಲಿ ಎಕ್ಸಾಕ್ಟ್ ಆಗಿ ಗೊತ್ತು, ಒಂದು ಪ್ರಬಂಧ ಕೊಡ್ತಾರೆ, ಒಂದು ಟ್ರಾನ್ಸ್ಲೇಷನ್ ಕೊಡ್ತಾರೆ, ಇನ್ನೊಂದು ಟ್ರಾನ್ಸ್ಲೇಷನ್ ಕೊಡ್ತಾರೆ, ಒಂದು ಪ್ರಿಸಿಡರ್ ಕೊಡ್ತಾರೆ. ಇಷ್ಟು ಬರೆದ್ಬಿಟ್ರೆ ಫಿಕ್ಸ್ 50 marks, 50 marks 41 ಅದಕ್ಕೆ ನಾನು ಹೇಳೋದು, ಯಾವುದೇ ಪ್ರಬಂಧ ಕೊಟ್ಟರು ಬರೆಯಕ್ಕೆ ರೆಡಿ ಇರಿ ಅಂತ ಹೇಳೋದು. ಗೊತ್ತಾಗ್ತಿದೆ? ವರ್ಸ್ಟ್ ಕಂಡೀಷನ್ಗೆ ರೆಡಿ ಇರಬೇಕು ಅಂತ ಹೇಳೋದು. ಇದೇ ಬರುತ್ತೆ ಅಂತ ನೀವೇನಾದ್ರು ಹೋಯಿತು ಅಂತಂದ್ರೆ ಖಂಡಿತ ಫೇಲ್ ಆಗ್ತೀರ. 50 ಅಂಕಗಳನ್ನು ಸುಲಭವಾಗಿ ಪಡೆಯಬಹುದು. ಹೆಚ್ಚು ವಿದ್ಯಾರ್ಥಿಗಳು ಇದ್ರ ಬಗ್ಗೆ ನಿರ್ಲಕ್ಷ್ಯ ಮತ್ತು ಪ್ರಾಕ್ಟೀಸ್ ಮಾಡಿದ್ರೆ ನಿರ್ಲಕ್ಷ್ಯ ಹೋಗ್ತಾರೆ. ಇವತ್ತು ಇದರ ಪ್ರತಿನಿತ್ಯ ನಾನು ಗ್ರೂಪಲ್ಲಿ ಆಗ್ತಾ ಇದ್ದೀನಿ, ಬೇಕಾದ್ರೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ನಿಮ್ಮ ಇಷ್ಟ. ಗೊತ್ತಾಗ್ತಿದ್ಯಾ? ನಾನು 2 ದಿನಕ್ಕೊಂದ್ಸತಿ ಆಗ್ತೀನಿ, ಬರೀರಿ ಬಿಟ್ರೆ ಬಿಡಿ. ನಾನು ವ್ಯಾಲ್ಯೂಯೇಷನ್ ಮಾಡ್ತೀನೋ ಬಿಡ್ತೀನೋ ನೀವು ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಪಡಿ ನೀವು ಆಗ್ತಾ ಹೋಗಿ, ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಗೊತ್ತಾಗ್ತದೆ? ಎಕ್ಸಾಮ್ ಡೇಟ್ ಅನ್ನೋ ಸದ್ಮೇಲೆ ಬೇಕಾದ್ರೆ ಎಲ್ಲರದು ವ್ಯಾಲ್ಯೂಯೇಷನ್ ಮಾಡೋಣ. ನೀವು ಡೈಲಿ ಬರಿತಾ ಹೋಗಿ, ಡೈಲಿ ಬರಿತಾ ಇರಬೇಕು, ಆಗ್ತಾ ಇರಬೇಕು. ಒಂದು ಕಮಿಟ್ಮೆಂಟ್ ಇರಲಿ ಅಂತ ನಾನು ಹಾಕೋದೇ ಇಷ್ಟು ಗ್ರೂಪಲ್ಲಿ. ನೀವು ಗ್ರೂಪಿಗೆ ಹಿಂಗೆ ಇಲ್ಲ ಸರ್ ಕೇಳ್ತಾರೆ, ಸರ್ ಆಗ್ತಾರೆ, ಅದನ್ನ ನೀನು ತೋರಿಸ್ಲೇಬೇಕು ಅಂದಂಗೆ ಏನಾರು ನಿಮ್ಗೆ ತಲೆಯಲ್ಲಿ ಬಂತು ಅಂದಾಗ ನೀವೇನು ಮಾಡ್ತೀರಾ? ಬರಿತಾ ಹೋಗ್ತಿರಲಿಲ್ಲ ಅಂತಂದ್ರೆ ಏ ಬಿಡ ಮರ ಅಂತ ನೆಗ್ಲೆಕ್ಟ್ ಮಾಡಿದ್ರೆ. ಅದಕ್ಕೋಸ್ಕರ ಕಮಿಟ್ಮೆಂಟ್ ಇರಬೇಕು, ಅದಕ್ಕೋಸ್ಕರ ಬರಿತಾ ಹೋಗಿ. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಪರೀಕ್ಷೆ ಮುಗಿಯೋರು ಪ್ರತಿನಿತ್ಯ 2 ಗಂಟೆ ಅದನ್ನ 25 marks ಆಫ್ ದಿ ಇದಿದೆ. ಗೊತ್ತಾಯ್ತು? 200 marks ಅಲ್ಲಿ 25-50 ಅಂತಂದ್ರೆ 25% ಅದರಲ್ಲೇ ಬಂದೋಯ್ತು. ಗೊತ್ತಾಯ್ತು? ಬೇಕಾದರೂ ಟೆಸ್ಟ್ ಸೀರೀಸ್ ಬರೀರಿ. ಏನಾದರೂ ನಿಮ್ಗೆ ನನಗೆ ಇನ್ನೂ ಕಾನ್ಫಿಡೆಂಟ್ ಇಲ್ಲ, ನಾನು ಇನ್ನೂ ಪ್ರಾಕ್ಟೀಸ್ ಮಾಡಬೇಕು, ಚೆನ್ನಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಟೆಸ್ಟ್ ಸೀರೀಸ್ ಬರೀರಿ, ಏನಾದರೂ ಸಿಗುತ್ತೆ ಟೆಸ್ಟ್ ಸೀರೀಸು. ಪಿ ಎಸ್ ಐ ಪತ್ರಿಕೆ ಬಂದರೆ ಬಹಳ ಪ್ರಾಮುಖ್ಯತೆ, ಎಲ್ಲವಕ್ಕೂ ನೀಡಬೇಕು. ಒಂದೇ ಬರೀ ಪೇಪರ್ ಒನ್ ಪೇಪರ್ ಟು ಅಷ್ಟಕ್ಕೆ, ಪೇಪರ್ ಒನ್ಗೆ ಅಲ್ಲ ಪೇಪರ್ ಟೂಗೆ ಅಲ್ಲ, ಎರಡಕ್ಕೂ ಈಕ್ವಲ್ ಆಗಿ ಕೊಟ್ಟರೆ ಮಾತ್ರ ನೀವು ಸಕ್ಸಸ್ ಆಗ್ತೀರ. ಗೊತ್ತಾಗ್ತಿದ್ಯಾ? ಪ್ರತಿನಿತ್ಯ ಕಷ್ಟ ಇರೋ ಪದಗಳನ್ನ ಕಲ್ತ್ಕೊಳ್ಳಿ, ಏನಾದರೂ ನಿಮ್ಗೆ ಪದಗಳಿದ್ರೆ ವೊಕ್ಯಾಬ್ಯುಲರಿ ಕಲ್ತ್ಕೊಳ್ಳಿ, ಅದನ್ನ ಶಬ್ದಗಳನ್ನ ಬರೋ ನೆನ್ಪಿಟ್ಕೊಳ್ಳಿ, ಅದನ್ನ ಉಪಯೋಗಿಸಿ. ಗೊತ್ತಾಗ್ತಿದೆ? ಸಂಕ್ಷಿಪ್ತ ಒಳಗೆ ದಿನನಿತ್ಯ ಬರೋ ಎಡಿಟೋರ್ ಎಲ್ಲ ಬಳಸಿ ಅದನ್ನ ಯೂಸ್ ಮಾಡ್ಕೊಂಡು ಬರೀರಿ. ಪ್ರಜಾವರಣೆ ಎಡಿಟೋರ್ ಇಲ್ಲ, ಟೆಸ್ಟ್ ಸೀರೀಸ್ ಬೇಕಾ? ಯಾರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗ್ತಿಲ್ಲ, ಪೇಪರ್ ಮೇಲೆ ಹಿಡಿತಾ ಇಲ್ಲ, ತುಂಬ ತಪ್ಪುಗಳು ಮಾಡ್ತಿದ್ದೀರಾ, ಬರಿತಾ ಹೋಗಿ. ದುಡ್ಡಿರೋರು ಟೆಸ್ಟ್ ಸೀರೀಸ್ ಬರೀರಿ, ದುಡ್ಡಿಲ್ಲದವರು ಫ್ರೀ ಟೆಸ್ಟು ಗ್ರೂಪ್ಗಳಿಗೆ ಕೊಡ್ತಿರ್ತಾರೆ, ಅದನ್ನು ಬರೆದು ಬರೆದು ಪ್ರಾಕ್ಟೀಸ್ ಮಾಡಿ. ಗೊತ್ತಾಗ್ತಿದೆಯಾ?
ಹಾಗಾಗಿ ತಲೆ ಕೆಡಿಸ್ಕೊಳೋ ಅವಶ್ಯಕತೆ ಇಲ್ಲ. ನಾನು ಮನೇಲಿ ಇದೀನಿ, ಟೆಸ್ಟ್ ಬರೀತಿಲ್ಲ ಅಂದ್ರೆ ಮನೆ ತಲೆನೇ ಕೆಡಿಸ್ಕೊಬಿಡ್ರಪ್ಪ. ಮನೇಲಿ ಕೂತ್ಕೊಂಡೆ ನಾವು ಆಗ್ತಿವಲ್ಲ, ನಾನಲ್ಲೇ ಬೇರೆ ಬೇರೆ ಗ್ರೂಪ್ ಆಗ್ತಾರೆ. ಆ ಟೆಸ್ಟ್ಗಳನ್ನ ತಗೊಂಡು ಪೇಪರ್ ತಗೊಂಡು ಬರೀರಿ ನೀವೇ, ಟೈಮ್ ಇಟ್ಕೊಂಡು, ಒಂದು ಅಲಾರಾಮ್ ಕ್ಲಾಕ್ ಇಟ್ಕೊಂಡು ಅಥವಾ ಮೊಬೈಲಲ್ಲಿ ಟೈಮ್ ವಾಚರ್ ಇಟ್ಕೊಂಡು ಬರಿತಾ ಹೋಗಿ ಎತ್ತಿಡಿ. ಗೊತ್ತಾಗ್ತಿದ್ಯಾ? ಅಥವಾ ನಿಮ್ಮ ಪಕ್ಕದವ್ರು, ನಿಮ್ಮ ಮೇಷ್ಟ್ರಿಗೋ ಅಥವಾ ನಿಮ್ಮ ಯಾರೋ ನಿಮ್ಮ ಅಕ್ಕಂದ್ರಿಗೋ ಅಥವಾ ಯಾರೋ ನಿಮ್ ಒಬ್ರಿಗೆ ಕೊಡಿ ವ್ಯಾಲ್ಯೂಯೇಷನ್ ಮಾಡಿ, ಹೆಂಗೈತ್ ನೋಡಪ್ಪ ಅಂತ ಅಂತ. ನಿನ್ಗೆ ಸ್ವಲ್ಪ ಬುದ್ಧಿವಂತರಿಗೆ ವ್ಯಾಲ್ಯೂಯೇಷನ್ ಮಾಡ್ಕೊಡ್ಲಿ ಅವರು, ಅವಾಗ ನಿಮ್ಮ ತಪ್ಪುಗಳನ್ನ ತಿದ್ಕೊಳ್ಳಿ ಅಥವಾ ನಮಗೆ ಕಳಿಸ್ಕೊಡಿ. ನಮ್ಮ ಗ್ರೂಪಲ್ಲಿ ಹಾಕಿ ನಾನು ನೋಡಿ ಹೇಳ್ತೀನಿ ನಿಮಗೆ. ಟೆಸ್ಟ್ ಸೀರೀಸ್ನ ನಿಮ್ಮ ತಪ್ಪುಗಳನ್ನು ತಿಳ್ಕೊಳ್ಳೋದು ನಿಮಗೆ ಅವಕಾಶ ಸಿಗುತ್ತೆ. ಟೆಸ್ಟ್ ಸೀರೀಸ್ ಮುಗಿಯೋವರೆಗೆ ಏನು ನಿಮ್ಮ ಎಲ್ಲ ತಪ್ಪುಗಳನ್ನ ಸರಿಪಡಿಸ್ಕೊಳ್ಬೇಕು. ಟೆಸ್ಟ್ ಸೀರೀಸ್ ಬರೀ ಸ್ಟಾರ್ಟ್ ಮಾಡ್ತೀರಾ ಅಂದ್ಕೊಳ್ಳಿ, ಟೆಸ್ಟ್ ಸೀರೀಸ್ ಮುಗಿಯೋದ್ರೊಳಗೆ ನೀವು ಯಾವುದೇ ಥರ ಎಕ್ಸಾಮಲ್ಲಿ ತಪ್ಪು ಮಿಸ್ಟೇಕ್ಸ್ ಆಗಬಾರ್ದು. ನೀವು ಟೆಸ್ಟ್ ಸೀರೀಸ್ ಎಲ್ಲ ಬರೆದು 4,000 ರಿಂದ 5,000 ರೂಪಾಯಿ ದುಡ್ಡೆಲ್ಲ ವೇಸ್ಟ್ ಮಾಡಿ ಮತ್ತೆ ಹೋಗಿ ಎಕ್ಸಾಮಲ್ಲಿ ಅದೇ ತಪ್ಪು ಮಾಡಿದ್ರೆ ನೀವೇನು ಬರೆದು ಟೆಸ್ಟ್ ಬರೆದು ಏನು ವ್ಯತ್ಯಾಸ? ಪಾಪ ಅವ್ರದ್ದು ತಪ್ಪಲ್ಲ, ನೀವು ನಿಮ್ಮ ನಿಮ್ದು ಹೇಳ್ರಿ ಅಲ್ವಾ. ಈಗ ನೀವು ಟೆಸ್ಟ್ ಸೀರೀಸ್ ಎಲ್ಲ ಬರೆದ್ಬಿಟ್ಟು ಅವರೆಲ್ಲ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ, ಅದು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಎಕ್ಸಾಮಲ್ಲಿ ಹೋಗಿ ತಪ್ಪು ಮಾಡಿದ್ರೆ ಏನು ಮಾಡೋಕ್ಕಾಗತ್ತೆ ಅವರು? ಗೊತ್ತಾಗ್ತದೆ. ಅದಕ್ಕೋಸ್ಕರ ಹೇಳ್ತೀನಿ ಟೆಸ್ಟ್ ಸೀರೀಸ್ ನೀವು ಸ್ವಲ್ಪ ಡೆಡಿಕೇಟಿವ್ ಆಗಿ ಬರೀರಿ. ಅದು ಬರೆದಿದ್ದನ್ನ ಅವ್ರು ಹೇಳಿದ ಫೀಡ್ಬ್ಯಾಕ್ ತಗೊಳ್ಳಿ, ತಪ್ಪನ್ನ ತಿದ್ಕೊಳ್ಳಿ. ಗೊತ್ತಾಗ್ತಿದ್ಯಾ? ನೆಕ್ಸ್ಟು ಅಡಾಪ್ಟಬಿಲಿಟಿ ಅಂತ ಕರೀತಾರೆ. ನೀವು ಯಾವುದೇ ಕ್ವಶನ್ಸ್ ಬಂದರೂ, ಯಾವುದೇ ರೀತಿ ಪ್ಯಾಟರ್ನ್ ಬಂದರೂ ಅಡಾಪ್ಟಬಿಲಿಟಿ ಆಗಬೇಕು. ಸರ್ವೈವಲ್ ಆಫ್ ದಿ ಫಿಟ್ನೆಸ್, ನೀವು ಡಾರ್ವಿನ್ ಥಿಯರಿ ಹೇಳ್ತಾರಲ್ಲ ಆ ಥರ, ಪರೀಕ್ಷೆಯಲ್ಲಿ ಯಾವುದೇ ಥರ ರೀತಿ ಪ್ರಶ್ನೆಗಳು ಬರಲಿ ಅದಕ್ಕೆ ಉತ್ತರಿಸ್ತೀನಿ ಅನ್ನೋದು ಆತ್ಮವಿಶ್ವಾಸ, ಸೆಲ್ಫ್ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬೆಳೆಸ್ಕೋಬೇಕು. ಇಲ್ಲ ಅಂತಂದರೆ ಖಂಡಿತ 5:45 ಆದ ಮತ್ತೆ 4:00 ರಿಪಿಟೇಷನ್ ಆಗುತ್ತೆ. ಗೊತ್ತಾಗ್ತಿದೆಯಾ? ವರ್ಸ್ಟ್ ಕಂಡೀಷನಲ್ಲೂ ಉತ್ತಮವಾಗಿ ಪರ್ಫಾರ್ಮೆನ್ಸ್ ಮಾಡಬೇಕು. ಗೊತ್ತಾಗ್ತದೆ, ಯಾಕೆಂದರೆ ಎಲ್ಲರಿಗೂ ವರ್ಷ ಆಗಿರುತ್ತದೆ, ನೀನು ಒಬ್ಬನಿಗೆ ವರ್ಷ ಆಗಿರಲ್ಲ, ಎಲ್ಲರಿಗೂ ವರ್ಷ ಆಗಿರುತ್ತೆ. ಅದರಲ್ಲೂ ನೀವು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರೆ ನೀವು ಸೆಲೆಕ್ಷನ್ ಲಿಸ್ಟಲ್ಲಿ ಇರ್ತೀಯ. ಗೊತ್ತಾಗ್ತಿದೆಯಾ? ನಿಮ್ಮ ಎಲ್ಲ ಶ್ರಮ ಹಾಕಿ ಬೆಸ್ಟ್ ಆಫ್ ದಿ ಬೆಸ್ಟ್ನ ಕೊಡಿ. ಗೊತ್ತಾಗ್ತಿದೆಯಾ? ಖಂಡಿತ ನಿಮ್ಗೆ ಸಕ್ಸಸ್ ಆಗುತ್ತೆ. ನಿಮ್ಮಲ್ಲೇ ಪ್ರತಿನಿತ್ಯ ಆತ್ಮವಿಶ್ವಾಸ ಹೆಚ್ಚಿಸ್ಕೊಳ್ಳಿ. ಕಾರಣ ಹೇಳೋದು ಬಿಡಿ, ರೀಸನ್ಸ್ ಸರ್ ನಂಗೆ ಆಗಿಲ್ಲ, ಅದಿಲ್ಲ ಇದಿಲ್ಲ, ನಂಗೆ ಕನ್ನಡ ಬರಲ್ಲ, ಇಂಗ್ಲೀಷ್ ಬರಲ್ಲ, ರೀಸನ್ಸ್ಗಳು ಹೇಳ್ತಿರ್ತಾರಲ್ಲ ಸುಮ್ಮನೆ. ಟೆಸ್ಟ್ ಬ್ರೇಕ್ ಆಗದಲ್ಲೆ ಕೆಲವರು ಹೇಳ್ತಾರೆ ನಂಗೆ ಹುಷಾರಿಲ್ಲ, ಕೈ ಮುರಿದೋಗೈತೆ, ಕಾಲು ಮುರಿದೋಗೈತೆ, ಅದು ಇದು ಅಂತ ಅವೆಲ್ಲ ಹೇಳ್ಕೊಂಡು ಕೂತ್ಕೊಂಡ್ರೆ ನಿಮಗೆ ಲಾಸು, ನನಗೇನು ಲಾಸ್ ಇಲ್ಲ. ಭಯಗಳಿಂದ ಹೊರಬನ್ನಿ, ಲಾಸ್ಟ್ ಚಾನ್ಸು, ಲಾಸ್ಟ್ ಅಟೆಂಪ್ಟು. ನನ್ನ ಮೇಲೆ ಫ್ಯಾಮಿಲಿ ಪ್ರಾಬ್ಲಮ್ ಇದೆ, ಬಡತನ ಇದೆ, ನಂಗೆ ಕಷ್ಟ ಇದೆ, ಓದೋಕ್ಕಾಗ್ತಿಲ್ಲ, ಅಕ್ಕ ಮದುವೆ ಮಾಡಬೇಕು, ತಂಗಿ ಮದುವೆ ಮಾಡಬೇಕು, ಮನೇಲಿ ಅಪ್ಪ ಅಮ್ಮ ನೋಡ್ಕೋಬೇಕು, ಫ್ಯಾಮಿಲಿ ಮೆಂಬರ್ಸು, ಲೈಬ್ರರಿ ದುಡ್ಡು ಕಟ್ಟಕ್ಕಾಗ್ತಾ ಇಲ್ಲ, ಫೀಸ್ ಕಟ್ಟಕ್ಕಾಗ್ತಿಲ್ಲ, ದುಡ್ಡಿಲ್ಲ, ಇವೆಲ್ಲ ಸಮಸ್ಯೆಗಳು ಇರ್ತವೆ. ಅದು ಆ ಭಯಗಳಿಂದ ಹೊರಗಡೆ ಬನ್ನಿ. ಈ ಎಲ್ಲ ಸಮಸ್ಯೆಗಳು ಎಲ್ಲರಿಗೂ ಇರ್ತವೆ. ಗೊತ್ತಾಗ್ತಿದೆಯಾ? ಎಲ್ಲ ಸಮಸ್ಯೆ, ಈ ಸಮಸ್ಯೆಗಳನ್ನ ಎದುರಿಸಿ ಯಾರು ಧೈರ್ಯವಾಗಿ ಬರ್ತಾರೆ ಅವರೇ ಲಾಸ್ಟಿಗೆ ಸಕ್ಸಸ್ ಆಗೋದು. ಗೊತ್ತಾಗ್ತಿದೆ? ಅದಕ್ಕೋಸ್ಕರ ಇವೆಲ್ಲ ಕಾಮನ್. ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೊಡಿ. ಕರ್ಮಣ್ಯವಾದಿ ಕರಸ್ತೆ ಮಾಪಲ್ಲಿ ಸಿಕ್ಕಿದ ಜನ ನಮ್ಮ ಕೆಲಸನ ನಾವು ಕರೆಕ್ಟ್ ಮಾಡ್ತಾ ಇದ್ರೆ ಒಂದೇ ಸಲ ಓದಿಸ್ಕೊಳ್ಳೆ ಒಳ್ಳೆ ರಿಸಲ್ಟ್ ಬರುತ್ತೆ. ಒಂದು ತಿಳ್ಕೊಳ್ಳಿ, ಪರೀಕ್ಷೆ ಬಂದ್ಮೇಲೆ ನಿಮ್ಗೆ ಅನಿಸ್ಬೇಕು ನಾನು ಕಾನ್ಫಿಡೆಂಟ್ ಆಗಿ ಸೆಲೆಕ್ಟ್ ಆಗ್ತೀನಿ ಅಂತ. ನಿಮ್ಗೆ ಪರೀಕ್ಷೆ ದಿನವೇ ಅನಿಸ್ತೆ ಅಂದ್ರೆ ಹೋತ ನೀವು ಸೆಲೆಕ್ಷನ್ ಆಗ್ತೀರಾ. ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಗೊತ್ತಾಗ್ತಿದೆ? ಅದಕ್ಕೋಸ್ಕರ ತಲೆ ಕೆಡಿಸ್ಕೊಬೇಡಿ, ಚೆನ್ನಾಗಿ ಕಾನ್ಫಿಡೆಂಟ್ ಆಗಿರಿ. ನೆಕ್ಸ್ಟ್ ಈಗ ಬರೀ ಕೇವಲ 4:02 ಬರೀತಾರೋ ವಿದ್ಯಾರ್ಥಿಗಳಿಗೆ ಒಂದಷ್ಟು ಟಿಪ್ಸು. ಈಗ ಹೇಳಿದ್ನಲ್ಲ 5:45 ಹುಡುಗರು ಮಾಡಿದ ತಪ್ಪುಗಳು ಅವ್ರು ಹೆಂಗೆ ಸರಿಪಡಿಸ್ಕೋಬೇಕು ಅನ್ನೋದನ್ನ ನೀವು ಸಹ ಈ ಅಲ್ಲಿರೋ ಟಿಪ್ಸ್ಗಳನ್ನ ಫಾಲೋ ಮಾಡಿ. ಗೊತ್ತಾಗ್ತಿದೆ? ನೀವು ಅಷ್ಟೇ ಡೈಲಿ ಪೇಪರ್ವನ್ನು ಬರೀಬೇಕು. ಗೊತ್ತಾಗ್ತಿದೆಯಾ? ಏನು 12 ಮಂತ್ಸ್ ಮ್ಯಾಥ್ಸ್, ಏನು ಮೆಂಟಲ್ ಎಬಿಲಿಟಿ, ಸೈನ್ಸು, ಮತ್ತೆ ಬೇಸಿಕ್ಸ್ ಬುಕ್ಸು, ಇವನ್ನೆಲ್ಲ ಕರೆಕ್ಟಾಗಿ ಓದಿದ್ರೆ ನೀವು ಸಹ ರೆಡಿ ಆಗುತ್ತೆ. ಮತ್ತೆ 5:45 ಪೇಪರ್ ತಗೊಂಡು ಅನಾಲಿಸಿಸ್ ಮಾಡಿ, ಅವರು ಏನು ಮಿಸ್ಟೇಕ್ ಮಾಡಿದ್ರೆ, ನಿಮ್ಮ ಸೀನಿಯರ್ಗಳನ್ನ ಕೇಳಿ ಏನು ತಪ್ಪು ಮಾಡಿದ್ದೀರಾ, ಏನು ತಪ್ಪಾಯಿತು ಅದನ್ನ ಅವ್ರ ಜೊತೆ ಡಿಸ್ಕಸ್ ಮಾಡಿ. ಅವ್ರ ಜೊತೆ ಯಾರೋ ಬರ್ತಾರೆ, ನಿಮ್ಮ ಫ್ರೆಂಡ್ಸ್ಗಳು ಬರ್ತಿದ್ದಾರೆ, ಅವ್ರ ಜೊತೆ ಡಿಸ್ಕಸ್ ಮಾಡಿ. ಗೊತ್ತಾಯ್ತಾ? ಮೊದಲೇ ಪ್ರಯತ್ನ ಅಂತ ಕಾಂಪಿಟೇಷನ್ ಇದೆ, ತುಂಬ ಭಯಪಡೋ ಅವಶ್ಯಕತೆ ಇಲ್ಲ. ಇವರೆಲ್ಲ ಎಕ್ಸ್ಪೀರಿಯನ್ಸ್ ಇದ್ದಾರೆ, ಬರೆದಿದ್ದಾರೆ, ನನಗೆ ನನ್ನ ಕೈಲಿ ಆಗ್ತಾ ಇಲ್ಲ, ನನ್ನ ಫಸ್ಟ್ ಟೈಮು ಅನ್ನೋದ್ರ ಬಗ್ಗೆ ಅವೆಲ್ಲ ಥಿಂಕ್ ಮಾಡೋಕೆ ಹೋಗ್ಬೇಡಿ. ಗೊತ್ತಾಗ್ತಿದೆಯಾ? ಪೇಪರ್ 1 ಪೇಪರ್ 2 ಎರಡರಲ್ಲೂ ಸಮನಾಗಿ ಟೈಮ್ ಕೊಡಿ. ಹಿಂದೆ ಹೇಳಿರೋ ಎಲ್ಲ ಅಂಶಗಳು ನಿಮಗೂ ಅನ್ವಯ ಆಗುತ್ತೆ. ಏನು ಇದುವರೆಗೂ ಹೇಳಿದ್ನಲ್ಲ ಎಲ್ಲ ಅಂಶಗಳು ನಿಮಗೂ ಅನ್ವಯ ಆಗುತ್ತೆ, ಅದನ್ನು ಫಾಲೋ ಮಾಡಿ. ರೀಡ್ ರೀಡ್ ರೀಡ್, ಯಾರು ಕರೆಕ್ಟಾಗಿ ಓದ್ತಾ 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 ಹೋಗ್ತಾರೆ ಅವ್ರು ಖಂಡಿತ ಸಕ್ಸಸ್ ಆಗದೆ ಇರೋದೇನ. ನನ್ನ ಕೈಲಿ ಆಗೋದಿಲ್ಲ ಅನ್ನೋದನ್ನ ಮರ್ತ್ಬಿಡಿ. ಕರೆಕ್ಟಾಗಿ ಕಾನ್ಫಿಡೆಂಟಾಗಿ ವರ್ಕ್ ಮಾಡಿ, ಸರಿಯಾದ ಸಕಾರಾತ್ಮಕ ಯೋಚನೆ ಮಾಡಿ, ಪಾಸಿಟಿವ್ ಥಿಂಕಿಂಗ್ ಮಾಡಿ, ಪಾಸಿಟಿವ್ ಜನಗಳ ಜೊತೆ ಇರಿ, ನೆಗೆಟಿವ್ ಥಿಂಕಿಂಗ್ ಮಾಡಬೇಡಿ. ಗೊತ್ತಾಗ್ತಾ ಆಗಲ್ಲ, ಸ್ಕ್ಯಾಮು ಗೀಮು ಕೆಲವು ಹೋಗ್ಬೇಡಿ. ಗೊತ್ತಿಲ್ಲದಿರೋ ವಿಷಯಗಳನ್ನ ಕಲಿತಾ ಬನ್ನಿ. ಯಾವ್ದು ನಿಮ್ಗೆ ಗೊತ್ತಿಲ್ಲ, ಟಫ್ ಸಬ್ಜೆಕ್ಟ್ಸ್ ಅಥವಾ ವಿಷಯ ಯಾವ್ದು ಗೊತ್ತಿಲ್ಲ, ಕಾನ್ಸೆಪ್ಟ್ ಯಾವ್ದು ಗೊತ್ತಿಲ್ಲ, ಟೈಮ್ ಇದೆ, ಅರ್ಥ ಮಾಡ್ಕೊಳ್ತಾ ಬನ್ನಿ. ಹಿಂದೆ ಮಾಡಿದ ತಪ್ಪುಗಳನ್ನ ಪರೀಕ್ಷೆ ಸಮಯದಲ್ಲಿ ಮತ್ತೆ ರಿಪಿಟೇಷನ್ ಮಾಡಬೇಡಿ. ಏನೇ ಕಲಿತಾರೋ ಕಾನ್ಸೆಪ್ಟು ಫ್ಯಾಕ್ಟ್ಸು ಒಳಗೊಂಡ ತಯಾರಿ ನಿಮ್ಮದು ಆಗಿರಲಿ. ಮತ್ತೆ ಅರ್ಥ ಮಾಡ್ಕೊಂಡು ಹೋದ್ರು, ಯಾವುದೇ ಓದ್ಬೇಕಾದ್ರು ಅರ್ಥ ಮಾಡಿಕೊಂಡು, ಗೊತ್ತಾಗ್ಲಿಲ್ಲ ಅಂದ್ರೆ ಕೇಳ್ಕೊಂಡು, ಯಾರನ್ನ ಕೇಳ್ಬಿಟ್ಟು ಗೊತ್ತಿರೋನ ವೀಡಿಯೋ ನೋಡ್ಕೊಂಡು ಅಥವಾ ನಿಮ್ಮ ಲೆಕ್ಚರ್ಸ್ ಕೇಳ್ಕೊಂಡು, ನಿಮ್ಮ ಅಣ್ಣ ಹತ್ತಿರ ಆಗ್ತಂದ್ರೆ ಕೇಳ್ಕೊಂಡು, ನಿಮ್ಮ ಸೀನಿಯರ್ಸ್ ಕೇಳ್ಕೊಂಡು ರೆಡಿ ಆಗಬೇಕು. ಗೊತ್ತಾಗ್ತಿದೆಯಾ? ಪ್ರಶ್ನೆ ಪತ್ರಿಕೆ ಯಾವ್ದಾದ್ರು ಅದನ್ನ ಎದುರಿಸಲು ಸಿದ್ಧ ಆಗಿರು. ಯಾವ ಆಯಾಮದಲ್ಲಿ ಕೇಳಿ, ಯಾವ ಆ್ಯಂಗಲಲ್ಲಿ ಕೇಳಿದ್ರು ಬರೀ ರೆಡಿ ಇರಬೇಕು. ಗೊತ್ತಾಗ್ತಿದೆ? ಪ್ರತಿಯೊಂದು ವಿಷಯದಲ್ಲಿ ಸೂಕ್ಷ್ಮವಾಗಿ ಮತ್ತು ಆಳವಾಗಿ ಅಧ್ಯಯನ ಮಾಡಿ ಜ್ಞಾನ ಸಂಪಾದಿಸ್ಕೊಬನ್ನಿ. ಖಂಡಿತ ತಾಳ್ಮೆ ಪೇಷನ್ಸ್ ಇದ್ರು ಅಂತಂದ್ರೆ ನೀವು ಖಂಡಿತ ಸಕ್ಸಸ್ ಆಗ್ತೀರ. ಮತ್ತೆ ಕೆಲವೊಂದು ಅಂಶಗಳು ಹೇಳ್ತೀನಿ, ಪ್ರತಿನಿತ್ಯ ಓದಿ,
ಗ್ಯಾಪ್ ಕೊಡಬೇಡಿ, ರಿವಿಷನ್ಸ್ ಮಾಡಿ ಜಾಸ್ತಿ, ಗೊತ್ತಾಗ್ತಿದ್ಯಾ? ಕಾನ್ಫಿಡೆಂಟ್ ಇರಲಿ, ದೃಢ ಸಂಕಲ್ಪ ಇರಲಿ, ಗೆಲ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸ ಇರಲಿ, ಗೊತ್ತಾಗ್ತಿದ್ಯಾ? ಯಾವುದೇ ಕಾರಣಕ್ಕೂ ವಿರಾಮ ಕೊಡಕ್ಕೆ ಹೋಗ್ಬೇಡಿ, ಗ್ಯಾಪ್ ಕೊಡಬೇಡಿ. ಈ ಕಂಟಿನ್ಯೂಸ್ ಆಗಿದೆ, ಅದೇ ಕಂಟಿನ್ಯೂ ಸ್ಟಡಿ ಮಾಡಕ್ಕೆ ಹೋಗಿ, ಗೊತ್ತಾಯ್ತಾ? ಯಾವುದೇ ಪರಿಸ್ಥಿತಿ ಬಂದು ಅದು ನಿಭಾಯಿಸ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ಲಿ, ಗೆದ್ದಾಗ ಸೋತಾಗ ಎರಡೂ ಮನಸ್ಥಿತಿ ಸ್ಥಿರವಾಗಿ ಇಟ್ಕೊಳ್ಳಿ, ಗೊತ್ತಾಗ್ತಿದೆ? ಕಾನ್ಫಿಡೆಂಟ್ ಆಗಿರಬೇಕು. ಈಗಾಗಿಲ್ವಾ 5:45 ಚೆನ್ನಾಗಿಲ್ಲ, ನೆಕ್ಸ್ಟ್ 4:02 ಚೆನ್ನಾಗಿ ಮಾಡ್ತೀನಿ ಅಂದ್ಕೊಂಡು ರೆಡಿ ಆಗಬೇಕು. ಹಳೆ ವರ್ಷದ ಪ್ರಶ್ನೆಗಳನ್ನ, ನಿಮ್ಮ ಅನುಭವಗಳನ್ನ ಸ್ವಲ್ಪ ರಿಕಾಲ್ ಮಾಡ್ಕೊಳ್ಳಿ. ಖಂಡಿತ ನೀವು ಮಾಡಿರೋ ತಪ್ಪು ಗೊತ್ತಾಗುತ್ತೆ, ಅದನ್ನ ಮುಂದೆ ಪರೀಕ್ಷೆಗಳನ್ನ ಎದುರಿಸಿ, ಗೊತ್ತಾಯ್ತಾ? ಪ್ರತಿನಿತ್ಯ ರಿವಿಷನ್ ಭಾಳ ಇಂಪಾರ್ಟೆಂಟು, ನಾನು ಪ್ರತಿ ಸತಿ ಹೇಳ್ತೀನಿ. ರಿವಿಷನ್ ಯಾಕೆ ಅಂತಂದ್ರೆ ಕ್ಲಾರಿಟಿ, ನಿಮ್ಗೆ ಎಕ್ಸಾಮಲ್ಲಿ ಎಕ್ಸಾಕ್ಟ್ ಆಗಿ ಆನ್ಸರ್ ಆಗ್ಬೇಕು, ಕರೆಕ್ಟಾಗಿ ಇದೇ ಕ್ವಶನ್ ಇದೇ ಆನ್ಸರ್ ಅಂತ ನೀವು ಎಕ್ಸಾಕ್ಟ್ ಹೇಳಕ್ ಯಾವಾಗ ಆಗ್ತೀರಾ ಅಂತಂದ್ರೆ ನೀವು ತುಂಬ ಸತಿ ರಿವಿಷನ್ ಮಾಡಿದಾಗ ಮಾತ್ರ ಆಗುತ್ತೆ, ಗೊತ್ತಾಯ್ತಾ? ಪ್ರತಿನಿತ್ಯ ಪತ್ರಿಕೆ ಒಂದ ಬರಿತಾ ಹೋಗಿ ಅಭ್ಯಾಸ ಮಾಡಿ, ನಿಮ್ಮ ಬರವಣಿಗೆ, ನಿಮ್ಮ ಭಾಷಾ ಸಾಮರ್ಥ್ಯಗಳನ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಸರ್ಕಾರಿ ಪುಸ್ತಕಗಳನ್ನ ನಿರ್ಲಕ್ಷ್ಯ ಮಾಡಬೇಡಿ. ಅವನು ಓದಿ ಒಳ್ಳೆ ಮಾರ್ಕ್ಸ್ ಬರ್ತವೆ ನಿಮಗೆ, ಅದರಲ್ಲಿ ಪ್ರೂವ್ ಆಗಿದೆ, ತುಂಬ ಕ್ವಶನ್ಸ್ ನಾನು ಹಾಕಿದ್ದೀನಿ ಅದರಲ್ಲಿ, ಗೊತ್ತಾಯ್ತು? ಯಾವುದೇ ಪರೀಕ್ಷೆ ಬಂದರೂ ಅದರಲ್ಲಿ ಕಾನ್ಸೆಪ್ಟ್ ಕ್ಲಾರಿಟಿ ಇರಲಿ, ಅದರಿಂದ ಕಠಿಣ ಪ್ರಶ್ನೆಗಳಿಂದ ಉತ್ತರಿಸೋ ಒಂದು ಕಾನ್ಫಿಡೆಂಟು ಬರುತ್ತೆ ನಿನಗೆ, ಗೊತ್ತಾಯ್ತಾ? ಬೇಸಿಕ್ಸ್ ಪುಸ್ತಕಗಳನ್ನ ಅರ್ಥ ಮಾಡ್ಕೊಂಡು ರೆಫರೆನ್ಸ್ ಪುಸ್ತಕಗಳು ಓದಿ, ಬೇಕಾದ್ರೆ ಫಸ್ಟ್ ಬೇಸಿಕ್ಸ್ ಓದಿ ಆಮೇಲೆ ಬೇರೆ ಬುಕ್ಗಳು ಓದಿ. ಮೊದಲ ಬಾರಿಗೆ ಪರೀಕ್ಷೆ ಬರೀತಿರೋರು PSA 540 ಮಾಡಿದ ತಪ್ಪುಗಳನ್ನ ಮಾಡಬೇಡಿ, ನೀವು ಅವ್ರನ್ನ ಕೇಳ್ಕೊಂಡು ಡಿಸ್ಕಸ್ ಮಾಡಿ, ಗೊತ್ತಾ? ಯಾವುದೇ ಕಾರಣಕ್ಕೂ ಗೊತ್ತಿರೋ ಪ್ರಶ್ನೆಗಳಿಗೆ ತಪ್ಪಾಗಬಾರದು. ಎಷ್ಟೋ ಜನ ಗೊತ್ತಿರೋ ಕ್ವಶನ್ಸ್ಗೆ ಮಿಸ್ಟೇಕ್ ಮಾಡ್ಕೊಂಡು ಕನ್ಫ್ಯೂಸ್ ಮಾಡ್ಕೊಂಡು ತಪ್ಪಾಗಿ ಬಂದರೆ, ಅಥವಾ 3-4 ಕ್ವಶನ್ಸ್ ಏನಾದ್ರು ನೀವು ಗೊತ್ತಿರೋ ತಪ್ಪಾಕ ಬಂದರೆ ನೀವು ಲಿಸ್ಟಿಂದ ಹೊರಗಡೆ ಇದ್ದೀನಿ ಅಂತ ಅನ್ಕೊಂಬಿಡಿ. ಅವತ್ತೇನಾದರೂ ನೀವೇನಾದರೂ ಎಕ್ಸಾಮ್ ದಿನ ಗೊತ್ತಿರೋ ಕ್ವಶನ್ಸ್ಗಳನ್ನ ಮಿಸ್ಟೇಕ್ ಮಾಡಿದ್ರಿ ಅಂದರೆ ಅವತ್ತು ಔಟ್ ಆಫ್ ದಿ ಸಿಲೆಬಸ್. ನೀವು ಪ್ರತಿನಿತ್ಯ ಓದಲೇಬೇಕು, ಓದಿ ಅದಕ್ಕೆ ಬಂದು ಅದಕ್ಕೆ ಬಂದಿರೋದು ಅದನ್ನು ಜ್ಞಾನ ಸಂಪಾದನೆ ಮಾಡಿಕೊಂಡು ಎಕ್ಸಾಮ್ ಪಾಸ್ ಮಾಡ್ಕೊಂಡು ಹೋಗಿ. ಪರೀಕ್ಷೆಯಲ್ಲಿ ಆತ್ಮವಿಶ್ವಾಸ ತುಂಬ ಇಂಪಾರ್ಟೆಂಟು. ಯಾರು ಆತ್ಮವಿಶ್ವಾಸ ಇರಲ್ಲ ಅವರು ಖಂಡಿತ ಪರೀಕ್ಷೆಯಲ್ಲಿ ಫೇಲ್ ಆಗ್ತಾರೆ, ಟೆನ್ಷನ್ ಆಗ್ತಾರೆ, ತಪ್ಪಾಗ್ತಾರೆ, ಗೊತ್ತಾಗ್ತದೆ? ಒಂದಕ್ಕೊಂದು ಇಂಟರ್ ಕನೆಕ್ಟ್ ಇರುತ್ತೆ. ನೀವು ಟೆನ್ಷನ್ ಆಯಿತು ಅಂದರೆ ಎಕ್ಸಾಮ್ ಮೇಲೆ ಅದು ಖಂಡಿತ ನೇರವಾಗಿ ಪರಿಣಾಮ ಬೀರುತ್ತೆ. ನಿಮ್ಮ ಕೈಲಿ ಆಗಲ್ಲ ಅನ್ನೋದು ತಲೆಯಿಂದ ತೆಗೆದಾಕಿ ಮಾಡೇ ಮಾಡ್ತೀನಿ ಅನ್ನೋ ಮನಸ್ಥಿತಿ ಬೆಳೆಸ್ಕೊಳ್ಳಿ. ಸ್ಪರ್ಧಾತ್ಮಕದಲ್ಲಿ ಹೆಚ್ಚು ಯಶಸ್ಸು ಕಂಡಿದ್ದಾರೆ, ಗೊತ್ತಾಗ್ತಿದೆಯಾ? ಭಯಪಡುವ ಅಗತ್ಯ ಇರುತ್ತಿಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ ಎಲ್ಲರಿಗೂ ಭಯ ಇರುತ್ತೆ, ನನಗೂ ಬರೆಯುತ್ತೆ. ನಾಳೆ ನಾನು ಎಕ್ಸಾಮ್ ಬರೆಯೋದು ಸಹ ಭಯ ಪಡ್ತೀನಿ, ಯಾಕೆಂದರೆ ಒಂದು ಅನ್ಸರ್ಟಿನಿಟಿ ಇರುತ್ತೆ. ಆ ಅನ್ಸರ್ಟಿನಿಟಿ ಹೋಗೋವರೆಗೂ ಅಷ್ಟೇ, ಒಂದೆರಡು ಎಕ್ಸಾಮ್ ನೀವು ಪಾಸ್ ಆಗೋರು ನಂತರ ಅಗಸ್ತ್ಯ ಫಿಲಮ್ ಡೈಲಾಗ್ ಹೇಳ್ತೀನಲ್ಲ, ಕೊಲೆ ಮಾಡೋದು ಒಂದೆರಡು ತಮ್ಗೆ ನೀರು ಹಾಕೊಂಡಂಗೆ, ಒಂದೆರಡು ಚೊಂಬು ಹಾಕೋಣವ್ರಿಗೆ ತಣ್ಣೀರ್ ಸ್ನಾನ ಮಾಡ್ದಂಗೆ, ಒಂದೆರಡು ತಮ್ಗೆ ಹಾಕೋವರೆಗೂ ಆಮೇಲೆ ಅಭ್ಯಾಸ ಆಗೋದು ನನಗೆ ಅಷ್ಟೇ. ಒಂದೆರಡು ಎಕ್ಸಾಮ್ ಬರೆಯೋರ್ಗು ಅಷ್ಟೇ, ಸಕ್ಸಸ್ ಸಿಕ್ತು ಅಂತಂದ್ರೆ ಆರ್ಡರ್ ಕಾಪಿಗಳು ಮನೆ ಮುಂದೆ ಬೀಳ್ತಾ ಇರ್ತವೆ, ಗೊತ್ತಾಗ್ತದೆ? ನಕಾರಾತ್ಮಕ ಯೋಚನೆಗಳನ್ನು ಹೊರಬನ್ನಿ, ಸಕಾರಾತ್ಮಕ ಯೋಚನೆಗಳು ಮಾಡಿ, ಗೊತ್ತಾಗ್ತಿದೆಯಾ? ಸ್ನೇಹಿತರ ಬಳಿ ಒಳ್ಳೆ ಚೆನ್ನಾಗಿ ವಿಷಯಗಳು ಚರ್ಚೆ ಮಾಡಿ, ಡಿಸ್ಕಷನ್ ಮಾಡಿ, ಗೊತ್ತಾಗ್ತಿದೆಯಾ? ಪ್ರತಿನಿತ್ಯ ಏನಾದರೂ ಹೊಸತ ಕಲಿತಾ ಹೋಗಿ, ಟೈಮ್ ಟೇಬಲ್ ನಾವು ಕರೆಕ್ಟಾಗಿ ಮ್ಯಾನೇಜ್ ಮಾಡಿ. ಟೈಮ್ ಟೇಬಲ್ ಹಾಕೊಂತೀರ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿಲ್ಲ ಅಂತಂದರೆ ನೀವು ನಿಮಗೆ ನೀವೇ ನ್ಯಾಯ ಮಾಡ್ಕೊಂಡಂಗೆ. ಕರೆಕ್ಟಾಗಿ ನೀವೇನು ಟೈಮ್ ಟೇಬಲ್ ಹಾಕೊಂಡೈತೆ ಅದನ್ನು ಡೈಲಿ ಟಿಕ್ ಮಾಡ್ತಾವನೆ, ಆಗಿದೆ 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 ಅಂತ ಅಂದ್ಬಿಟ್ಟು, ಆಗಿಲ್ಲ ಅಂತಂದ್ರೆ ಯಾಕೆ ರೀಸನ್ ವೈ ಅಂತ ಕ್ವಶನ್ ಕೇಳಿಕೊಂಡು ಅದನ್ನು ನೆಕ್ಸ್ಟ್ ಡೇ ಸರಿ ಮಾಡ್ಕೋಬೇಕು, ಗೊತ್ತಾಗ್ತಿದೆಯಾ? ಪರೀಕ್ಷೆಯಲ್ಲಿ ತಪ್ಪುಗಳು ಮರುಕಳಿಸಬಾರ್ದು. ಯಾವ ಕ್ವಶನ್ ತಪ್ಪಾಗಿದೆ ಆ ಕ್ವಶನ್ ಮತ್ತೆ ತಪ್ಪಾಗ್ಬಾರ್ದು, ನೀವು ಗೊತ್ತಾಗ್ತಿದೆಯಾ? ಯಾವುದೇ ಕಾರಣಕ್ಕೂ ಫಲಿತಾಂಶದ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಒಂದೇ ಬರುತ್ತೆ ಒಳ್ಳೆ ಫಲಿತಾಂಶನಿಗೆ. ಯಾವತ್ತೂ ಒತ್ತಡದಿಂದ ಓದಬಾರ್ದು, ತಾಳ್ಮೆಯಿಂದ ಅದನ್ನು ಅರ್ಥ ಮಾಡ್ಕೊಂಡು ಓದಕ್ಕೆ ಹೋಗಿ. PSA ಪರೀಕ್ಷೆ ಫೋರ್ ಎಲ್ಲ ಅಭ್ಯರ್ಥಿಗಳು ಆತ್ಮವಿಶ್ವಾಸ ಕಳೆದುಕೊಳ್ಳದೆ ದೀರ್ಘಕಾಲ ಅಧ್ಯಯನ ಮಾಡಿ, ಟೈಮ್ ಇದೆ, ಇನ್ನೂ ಟೈಮ್ ಅನೌನ್ಸ್ ಆಗಿಲ್ಲ, ತುಂಬ ಟೈಮ್ ಇದೆ, ಕರೆಕ್ಟಾಗಿ ಓದ್ಕೊಳ್ಳಿ, ಗೊತ್ತಾಯ್ತಾ? ಎಲ್ಲ ವಿಶ್ಲೇಷಣೆ ಮಾಡಿ, ಪೇಪರ್ 1 ಪೇಪರ್ 2 ಎಲ್ಲ ರೆಡಿ ಮಾಡಿಕೊಂಡು 100% ಎಕ್ಸಾಮ್ಗೆ ರೆಡಿಯಾಗಿ. 100% ರೆಡಿ ಎಕ್ಸಾಮ್ಗೆ ಟೈಮ್ ಇದೆ, ಇನ್ನು ತುಂಬ ಟೈಮ್ ಇದೆ, ಗೊತ್ತಾಗ್ತಿದೆ? ಅಕಸ್ಮಾತ್ ಏನಾದ್ರೆ ಎಲೆಕ್ಷನ್ ಆದ್ಮೇಲೆ ಏನಾದ್ರೆ ಇದು ಸಿಕ್ತು ಅಂದ್ಕೊಂಡ್ರೆ ಎಕ್ಸಾಮ್ ಸಿಗುತ್ತೆ, ತುಂಬ ಟೈಮ್ ಸಿಕ್ಕೊಂಡ್ರೆ 3 3 ಮಂತ್ಸ್ ಅಂತೂ ಖಂಡಿತ ಸಿಗುತ್ತೆ. ಆ 3 ಮಂತ್ಸ್ ನೀವು ಹೆಂಗೆ ಯುಟಿಲೈಸ್ ಮಾಡ್ಕೊತೀರಾ ನಿಮ್ಮ ಹೆಗಲ ಮೇಲೆ ಡಬಲ್ ಸ್ಟಾರ್ ಬರೋಕ್ಕೆ. ಅದೇ ಡಿಸಿಪ್ಲಿನ್ ಗೋಲ್ಸ್, ಯಾರು ಕರೆಕ್ಟಾಗಿ ಡಿಸಿಪ್ಲಿನ್ ಇರ್ತಾರೆ ಅವ್ರ ಗೋಲ್ನ ಕರೆಕ್ಟಾಗಿ ರೀಚ್ ಆಗ್ತಾರೆ, ಗೊತ್ತಾಗುತ್ತೆ? ಡೆಡಿಕೇಶನ್, ಕಮಿಟ್ಮೆಂಟ್ ಇರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು, ಹಾರ್ಡ್ ವರ್ಕ್ ಮಾಡಲೇಬೇಕು, ಸ್ಮಾರ್ಟ್ ವರ್ಕ್ ಜೊತೆಲಿ ಸ್ವಲ್ಪ ಬೇಕು, ಎನ್ವೈರ್ಮೆಂಟ್ ಗುಡ್ ಎನ್ವೈರ್ಮೆಂಟ್ ಇರಬೇಕು, ನಿನ್ನ ಪ್ರೋತ್ಸಾಹ ಮಾಡಿದ್ರೆ ನಿನ್ನ ಜೊತೆ ಇರಬೇಕು, ಕರೇಜ್ ಇರಬೇಕು, ಧೈರ್ಯ ಅವನಕ್ಕನ ಏನಾದರೂ ಸಾರಿ ಏನೇ ಆದರೂ ನಾನು ಧೈರ್ಯವಾಗಿ ಮಾಡ್ತೀನಿ ಅನ್ನೋದು ಒಂದು ಅದೊಂದು ಒಂದಷ್ಟು ಲ್ಯಾಂಗ್ವೇಜು ನನಗೆ ಸಡನ್ ಆಗಿ ಬಂದ್ಬಿಡುತ್ತೆ, ಸಾರಿ ಅದಕ್ಕೆ ನಾನು ನಿಮಗೆ ಬಂದ್ಬಿಡುತ್ತೆ. ಅಪ್ಪ ಏನಾದರೂ ಮಾಡ್ತೀನಿ ಅನ್ನೋ ಒಂದು ಧೈರ್ಯ ಇರಬೇಕು, ಪಂಕ್ಚುಯಾಲಿಟಿ ಇರಲಿ, ಕರೆಕ್ಟ್ ಟೈಮ್ಗೆ ಲೈಬ್ರರಿಗೆ ಹೋಗೋದು, ಕರೆಕ್ಟ್ ಟೈಮ್ಗೆ ಓದೋದು, ಕರೆಕ್ಟ್ ಟೈಮ್ ಇದಳೋದು, ಡಿಸಿಪ್ಲಿನ್, ಫಿಸಿಕಲ್ ಪ್ರಾಕ್ಟೀಸ್ ಮಾಡೋದು, ಯೋಗ ಮಾಡೋದು, ನಿಮ್ದು ಏನಿದೆ ಅದನ್ನ ಮಾಡಬೇಕು, ಕಾನ್ಸಂಟ್ರೇಷನ್ ಇರಲಿ, ಓದಬೇಕಾದ್ರೆ ಡೈವರ್ಟ್ ಆಗಬೇಡಿ, ಮೊಬೈಲ್ಗಳನ್ನ ಕರೆಕ್ಟಾಗಿ ಎತ್ತಿಟ್ಬಿಟ್ಟು ಸ್ವಿಚ್ ಆಫ್ ಮಾಡಿಬಿಟ್ಟು ಅಥವಾ ಏರೋಪ್ಲೇನ್ ಮೋಡ್ಗೆ ಹಾಕ್ಬಿಟ್ಟು ಓದೋಕ್ಕೆ ಸ್ಟಾರ್ಟ್ ಮಾಡಿ. ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ ಕೆಲವೊಂದು ಏನು ಅಂಶಗಳನ್ನ ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ. ಸ್ಯಾಕ್ರಿಫೈಸ್ ಮಾಡಿ ಖಂಡಿತ ಅದಕ್ಕೆ ನಿಮ್ಸೋದು ಆಲ್ ದ ಬೆಸ್ಟ್, ಇದು ನಮ್ಮ ಕಡೆಯಿಂದ ನಿಮಗೆ ಒಳ್ಳೇದಾಗಲಿ, ಗೊತ್ತಾಗ್ತಿದೆ? ಆಮೇಲೆ ಲಾಸ್ಟಿಗೆ ಒಂದು ಕ್ವಶನ್ ಪೇಪರ್ ಅನಾಲಿಸಿಸ್ ಒಬ್ಬ ಹುಡುಗ ಮಾಡಿದ್ದಾನೆ, ಅಂದರೆ 5:45 ಎಕ್ಸಾಮ್ ಯಾವ ರೀತಿ ಓಕೆನ ಮುಂಚೆ ಯಾವ ರೀತಿ ಮಾಡಿದ್ರು 5 ಅನ್ನೋದನ್ನ ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ಕೆ ನೋಡಿ, FDA ಕ್ವಶನ್, SDA ಕ್ವಶನ್, ಗ್ರೇ ಗ್ರೂಪ್ C ಕ್ವಶನ್, ಎಷ್ಟು ಇಷ್ಟರಿಂದ ಎಷ್ಟು ಬಂದಿದೆ,
ಪಾಲಿಟಿ ಇಂದಿಷ್ಟು, ಜಿಯೋಗ್ರಫಿ ಇಂದಿಷ್ಟು, ಏನೋ ಎಕನಾಮಿಕ್ಸ್ ಇಂದಿಷ್ಟು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಕರೆಂಟ್ ಅಫೇರ್ಸ್ ಇಂದಿಷ್ಟು, ಮೆಂಟಲ್ ಹೆಲ್ತ್ ಇಂದಿಷ್ಟು, ಅದರ್ಸ್ ಗೊತ್ತಾಗ್ತಿದೆಯಾ? ಇಷ್ಟು ಕ್ವೆಶನ್ ನೋಡಿ ಜಾಸ್ತಿ ಫೋಕಸ್ ಮಾಡೋದನ್ನು ಕರೆಂಟ್ ಅಫೇರ್ಸ್ ಮೇಲೆ ಜಾಸ್ತಿ 22 20 20 ಇವತ್ತು 31 ಕ್ವೆಶನ್ ಇದರಲ್ಲಿ ಬಂದಿದೆ ಗೊತ್ತಾಗ್ತಿದೆಯಾ? ಅಂದರೆ ಇದ್ರ ಮೇಲೆ ಅವನು ಗೊತ್ತಾಗುತ್ತೆ ಅವನಿಗೆ ಹಿಸ್ಟ್ರಿ, ಜಿಯೋಗ್ರಫಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಷ್ಟು ಕ್ವೆಶನ್ ಮೇಲೆ ಮಾಡ್ತಾನೆ, ಯಾವ ಟಾಪಿಕ್ ಮೇಲೆ ಫೋಕಸ್ ಮಾಡ್ತಿದ್ದಾನೆ ಬರ್ಕೊಂಡಿದ್ದಾನೆ, ಆ ಟಾಪಿಕ್ಸ್ನ ಚೆನ್ನಾಗಿ ಓದ್ಕೊಂಡಿದ್ದಾನೆ, ಯಾವ ರೀತಿ ಆ ಟಾಪಿಕಲ್ಲಿ ಸಬ್ ಟಾಪಿಕ್ಸ್ ಯಾವ್ದು ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀನಿ, ನೆಕ್ಸ್ಟ್ ಯಾವುದು ಕೇಳ್ಬೋದು ಅನ್ನೋದನ್ನ ಅವ್ನು ಸ್ವಲ್ಪ ಇದು ಮಾಡಿದ್ದಾನೆ. ನೆಕ್ಸ್ಟ್ ಇದೇ ರೀತಿ ನೀವು ಮಾಡ್ತಾ ಹೋಯ್ತು ಅಂತಂದ್ರೆ ಒಂದು ಕ್ವೆಶನ್ ಪೇಪರ್ ತೊಗೊಂಡು ಅದು ನೀಟಾಗಿ ಅನಾಲಿಸಿಸ್ ಮಾಡ್ತಾ ಹೋಯ್ತು ಅಂದ್ರೆ ಅದಕ್ಕೆ ನಾನು ಹೇಳ್ತೀನಿ, ಪ್ರತಿ ಒಂದು ಕ್ವೆಶನ್ ಅನಾಲಿಸಿಸ್ ಮಾಡೋಕೆ ಯಾಕೆ ಕ್ವೆಶನ್ ಕೇಳಿದ್ದಾನೆ, ನೆಕ್ಸ್ಟ್ ಯಾವ್ದು ಬರ್ಬೋದು ಅನ್ನೋದನ್ನ ನೀವು ಪ್ರಿಡಿಕ್ಟ್ ಮಾಡಂಗಾಗಬೇಕು, ಆವಾಗ ಎಕ್ಸಾಮ್ ಪಾಸ್ ಆಗ್ತಾರೆ. ಅಕಸ್ಮಾತ್ ನೀವು ಪ್ರಿಡಿಕ್ಟ್ ಮಾಡಿದೆ ಬಂತು ಅಂದ್ರೆ ಕರೆಕ್ಟಾಗಿ ಪಕ್ಕಾ ಕ್ವೆಶನ್ಸ್ಗೆ ಆನ್ಸರ್ ಮಾಡ್ತೀರ, ನಿಮ್ಗೆ ಗೊತ್ತಾಗ್ತಿದೆ ಅದು ಈಗ ನೀವು ಅಂದ್ಕೊಂಡಿರ್ತೀರ. ಈಗ ಏನು ಮಾಡ್ತಾನೆ, ಚಂದ್ರಯಾನ ಕೇಳಿದ್ದಾನೆ, ಆದಿತ್ಯ ಕೇಳ್ತೀರಾ ಅಂದ್ಕೊಂಡಿರ್ತಾನೆ, ಅವನೇನು ಮಾಡ್ತಾನೆ ಮಾಮ್ ಬಗ್ಗೆ ಕೇಳ್ಬಿಡ್ತಾನೆ, ಮತ್ತೆ ಮಾಸ್ ಇದು ಮಂಗಳಯಾನದ ಬಗ್ಗೆ ಕೇಳ್ಬಿಡ್ತಾನೆ, ಯಾವಾಗ ಯಾವಾಗ ರೀಚ್ ಆಯಿತು, ಯಾವಾಗ ಆಯಿತು ಅದ್ರ ಕ ಏನ್ ಕತೆ ಅಂತ ಅಂದ್ಬಿಟ್ಟು ನೀವು ಮಂಗಳಯಾನ ಓದಿರೋದಿಲ್ಲ, ಅವಾಗ ಏನ್ ಮಾಡಿದ್ರೆ ಫೇಲ್ ಆಗ್ತಾರೆ. ಅದಕ್ಕೋಸ್ಕರ ಚಂದ್ರಯಾನ ಕೇಳಿದಾನೆ ಅಂದ್ರೆ ಆದಿತ್ಯನ ಓದಿರಬೇಕು, ಎಕ್ಸ್ಪೋಸ್ಯಾಟ್ ಓದಿರಬೇಕು, ಮಂಗಳಯಾನ ಓದಬೇಕು, 2023 ಇಸ್ರೋದ ಬಗ್ಗೆ ಎಲ್ಲ ಕಂಪ್ಲೀಟ್ ಗೊತ್ತಿರಬೇಕು, ಗೊತ್ತಾಗ್ತಿದೆ. ಹಾಗಾಗಿ ಒಂದು ಕರೆಂಟ್ ಅಫೇರ್ಸ್ ಬಂತು ಅಂತಂದ್ರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ 360 ಡಿಗ್ರಿ ಅಪ್ರೋಚ್ ಅಲ್ಲಿ ಯಾವ ರೀತಿ ಓದ್ಬೇಕು ಅನ್ನೋದನ್ನ ವಿಡಿಯೋದಲ್ಲಿ ಮಾಡಿದ್ದೀನಿ ನೋಡಿ, ನಿಮಗೆ ಸಿಗುತ್ತೆ, ಗೊತ್ತಾಗ್ತಿದೆ, ಫುಲ್ ವಿಡಿಯೋ ಬರುತ್ತೆ, ಗೊತ್ತಾಗ್ತಿದೆ. ಹಾಗಾಗಿ ಈ ರೀತಿ ನೀವು ಅನಾಲಿಸಿಸ್ ಮಾಡಿದ್ರೆ, ಕ್ವೆಶನ್ ಪೇಪರ್ ಅನಾಲಿಸಿಸ್ ಮಾಡಿದ್ರೆ ಖಂಡಿತ ನಿಮ್ಗೊಂದು ಥಿಂಕಿಂಗ್ ಬರುತ್ತೆ, ಅಂದ್ರೆ ಯಾವ ರೀತಿ ನೀವು ಆನ್ಸರ್ ಮಾಡ್ಬೋದು, ಯಾವ ರೀತಿ ಕ್ವೆಶನ್ಸ್ ಬರುತ್ತೆ ನಾನು ಯಾವ ರೀತಿ ಆನ್ಸರ್ ಮಾಡ್ಬೋದು ಅಂತ ಗೊತ್ತಾಗ್ತಿದೆ. ಹಾಗಾಗಿ ಆಲ್ ದ ಬೆಸ್ಟ್. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಇದೆ, ಕಮೆಂಟ್ ಮಾಡಿ, ಗೊತ್ತಾಗ್ತಿದೆಯಾ? ಹಾಗಾಗಿ ಯಾವುದೇ ಥರ ತಲೆ ಕೆಡಿಸ್ಕೋಬೇಡಿ, ಗೊತ್ತಾಗ್ತಿದೆಯಾ? ಹಾಗಾಗಿ ಎಕ್ಸಾಮ್ನ ಚೆನ್ನಾಗಿ ಮಾಡಿ ಮುಂದೆ ಬರೋ PSC ಎಕ್ಸಾಮ್ನ ನಿಮ್ಮ ಯೋಜನೆಯಂತೆ ಕರೆಕ್ಟಾಗಿ ಸಕ್ಸಸ್ ಮಾಡಿ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೇದಾಗಲಿ. 5:45 ಎಕ್ಸಾಮ್ ಟೈಮ್ ಇದೆ, ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ, ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಗೊತ್ತಾಗ್ತಿದೆ. ಮತ್ತು ನಿಮ್ಮ ಹುಡುಗರಿಗೆ ಶೇರ್ ಮಾಡಿ, ಈ ಥರ ಸ್ಟ್ರಾಟಜೀಸ್ಗಳು ಅಥವಾ ಏನಾದರೂ ಇದ್ದರೆ ನನಗೆ ಕಮೆಂಟ್ ಮಾಡಿ, ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ?